ಏಕಾದಶಿಯ ಇವತ್ತಿನ ಈ ಜಾಗರಣೆಯ ಶುಭಾವಸರದಲ್ಲಿ ಒಂದು ಭಗವದ್ಗೀತೆಯ ಭಗವಂತನ ಕುರಿತಾದ ಒಂದು ಪ್ರಾರ್ಥನೆಯನ್ನ ಮೊದಲಿಗೆ ಕೇಳೋಣ ಈ ಏಕಾದಶಿ ಎಂದಿನಂತೆ ಆ ವಿಶಿಷ್ಟವಾದ ರೀತಿಯ ಗುಣಾಧಾನಗಳನ್ನು ಹೊತ್ತಿರುವಂತದ್ದು ಅಂತ ಪುರಾಣಗಳಲ್ಲಿ ಇದಕ್ಕೆ ವಿಶೇಷವಾದ ಸ್ಥಾನ ಇದೆ ಮುಂದಿನ ಏಕಾದಶಿ ಇನ್ನು ವಿಶೇಷವಾಗಿ ವೈಕುಂಠ ಏಕಾದಶಿ ಜೊತೆಗೆ ಗೀತೆಯ ಜಯಂತಿಯನ್ನು ಕೂಡ ಆ ದಿನದಲ್ಲಿ ಹೇಳ್ತಾರೆ ಹ್ಮ್ ಸರಿ ಆ ಮೊದಲು ಒಂದು ಸ್ತುತಿಯನ್ನ ಸ್ತೋತ್ರವನ್ನ ವಿದುಲ ಹೇಳ್ತಾಳೆ ರಮ ಮನೋಹರಣ ದೀನ ಪತಿ ತ ರಮ ಮನೋಹರಣ ದೀನ ಪತಿ ತ ಪತಿ ತಪಾವನಾ ದೀನ ಪತಿ ತ ಪತಿ ತಪವನಾ ದೀನ ಪತಿ ತಪವನ

दीनपतित पावन करुळमाले ध श्रीवरद वामना करुळमाले ध श्री वामना धृत परशुराम रघवयदु कुलोत्तमा धृत परशुराम रघवय दु कुलोत्तमा रमा मनु हरने ಪತಿತ ಪಾವನಾ ದೀನ ಪತಿತ ಪಾವನ ಲೋಕ ಮೋಹಕ ಬುಧನ ಗಿ ತೇಜೇರಿ ಲೋಕ ಮೋಹಕ ಬುದ್ಧನ ಗಿ ತೇಜೇರಿ ಜಗದೇ ಕ ವಿಠಲ ಭೀಕರಾಂತಕ ಜಗದೇ ಜಗನ್ನಾಥ ವಿಠಲ ಭೀಕರಾಂತ ರಮಾಮನು Had a patita pavana. Patita pavana, di patita pavana. Rama no had a patita pavana. Rama no Haranedi, Rama lady. Ramama no had a Patita pavana. Ah. ಧನ್ಯತೆಗಳು ಸುಧಾ ಅವರು ಆ ಗೀತೆ ಎಷ್ಟನೇ ಅಧ್ಯಾಯದ ಭಾಗ ಮುಂದಿನದ್ದು ಆ ಆ ಭಾಗವನ್ನ ನೀವು ಓದ್ತೀರಲ್ವಾ ಐದು ಶ್ಲೋಕ ಈಗ ಅವರು ಒಂದು ಮಂಗಳ ಗೀತೆಯನ್ನ ಹಾಡಿ ಆಮೇಲೆ ಆ ಸ್ತೋತ್ರವನ್ನ ಅದು ಗೀತೆಯ ಮಾತನ್ನ

नन देवना भाम रे ले भाम तोरे ले, बाला कृष्ण नीर रे ले नीर रे ले नील नन देवना कड़े व कड़े गोलू नेणु सहित ಕಡಲಿ ನೋಳಗಿಂತ ಪಂದನಾ ಬಿಡದೆ ಭಕುತರ ಒಡನೆ ಪಾಲಿ ಪರಂಗ ಉಡುಪಿಯ ಕೃಷ್ಣನ ನೀರೆ ತೋರೆಲೆ ನೀರೆ ತೋರೆಲೆ ನೀಲ ನನ್ನ ದೇವನ ಮುದ್ದು ಮುಖದವ ಮೂರು ಜಡೆಯಲ್ಲಿ ಇದ್ದ ಉಡುಪಿಯ ಸ್ಥಳದಲ್ಲಿ ಓದ್ದುಷ ಕಟನ ಆದಿಗುರುಗಳ ಮುತೂ ಉಡುಪಿಯ ಕೃಷ್ಣನ ನೀರೆ ನಿರೆ ನೀರೆ ತೋರಲೆ ನೀಲವರ್ ನನ ದೇವನ ಬಾಲಸನ್ಯಾಸಿಗಳು ನಿನ್ನನು ಪ್ರೇಮದಿಂದ जी सलू आल दिले मेले मल गेदला उ कृष्ण रीर तोरे ले नीर तोरे ले नीला अनदेवना देवना हरि ब्रह्मवल्लभ बा नित्यसारथि बाडिदे अद्वर्या हरि ब्रह्मवल्लभ नित्यसारथि माडिदे सद्गुरु मुनि वा मुत्तु बुडुपि कृष्णना सद्गुरु मुनि वा दिराजन पूत बुडुपि कृष्णीरे नीरे, नीरे नीलव

ಕೃತಜ್ಞತೆಗಳು ಸ್ವಾತಿ ಅವರೇ ಸುಧಾ ಅವರು ಗೊತ್ತೀರಾ ಕೃಷ್ಣ ಈ ಹಿಂದೆ ಅನೇಕ ವಿಷಯಗಳಲ್ಲಿ ನಾವು ತೆಗೆದುಕೊಳ್ಳಬೇಕಾದ ನಿರ್ಧಾರಗಳ ಬಗ್ಗೆ ಹೇಗೆ ಸತ್ವರಜಸ್ತ ಮಸ್ಸು ಅನ್ನುವ ಗುಣಗಳ ಪ್ರಭಾವದಿಂದ ನಮ್ಮ ಇಂದ್ರಿಯಗಳು ಸುಖ ಭೋಗಗಳಲ್ಲಿ ತೊಡಗುತ್ತವೆ ಅಂತ ಮಾತು ಬಂತು ಏಹಿ ಸಂಸ್ಪರ್ಶ ಭೋಗಾ ದುಃಖ ಏವತೆ ಆದ್ಯಂತವಂತ ಕೂಂತೆ ಯನತೇಶ್ ರಮತೇ ಬುಧ ಅನ್ನುವ ಮಾತುಗಳಲ್ಲಿ ಏನೇ ಇಂದ್ರಿಯಗಳಿಗೆ ಒಂದು ವಿಷಯ ಭೋಗಗಳ ಸ್ಪರ್ಶ ಆದರೆ ಅದು ಬಂದು ಹೋಗುವಂತವುಗಳು ಮತ್ತು ದುಃಖದ ಕೊನೆಯಲ್ಲೇ ನಿಲ್ಲುವವುಗಳು ಅನ್ನುವುದನ್ನ ಹೇಳಿದ್ರು ಅದನ್ನೇ ಬಿಡಿಸಿ ಹೇಳ್ತಾ ಯಾರು ಈ ವಿಷಯದಲ್ಲಿ ಎಚ್ಚರದಿಂದ ಇದ್ದು ಪರಮಾತ್ಮನಲ್ಲಿ ತನ್ನ ದೇಹವನ್ನ ಆ ಒಪ್ಪಿಸಿ ಕಲ್ಮಶಗಳನ್ನ ಕ್ಷಯಿಸಿಕೊಂಡು ಬರ್ತಾರೋ ಆ ಎರಡು ಅಂದ್ರೆ ದ್ವಂದ್ವಗಳು ಅನ್ನುವುದನ್ನೆಲ್ಲ ಬಿಟ್ಟು 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 ಎಲ್ಲ ಪ್ರಾಣಿಗಳಲ್ಲೂ ಪಕ್ಷಿಗಳಲ್ಲೂ ಪ್ರೀತಿಯನ್ನ ತೋರುವ ರೀತಿಯಲ್ಲಿ ಜೀವಿಗಳು ಅಂತಂದ ಮೇಲೆ ನಮಗೂ ಒಂದು ಇರುವೆಗೂ ಏನು ವ್ಯತ್ಯಾಸ ಇಲ್ಲ ಅಂತ ಅವನು ಭಾವಿಸ್ಬೇಕು ನಿಜವಾಗಿ ಅಂದ್ರೆ ಅಹ್ ಜೀವಿ ಅನ್ನುವ ದೃಷ್ಟಿಯಿಂದ ಜ್ಞಾನದ ದೃಷ್ಟಿಯಿಂದ ಅವುಗಳಿಗಿಂತ ಮಿಗಿಲಿರ್ಬೇಕು ಹೌದು ಎಗಿಲಾಗಬೇಕು ಆದ್ರೆ ಇಲ್ಲಿ ಹೇಳಿದ ವಿಷಯ ಜೀವಿಗಳಲ್ಲಿ ಬಂದಾಗ ಪ್ರಕೃತಿಗೆ ನಾವು ಒಂದೇ ಇರುವೆಯೂ ಒಂದೇ ನಾವು ಅಹಂಕಾರ ಪಟ್ಟುಕೊಂಡು ಅವುಗಳೆಲ್ಲ ನಮ್ಮ ಭೋಗದ ವಸ್ತು ನಾವು ಅವುಗಳ ಮೇಲೆ ಸವಾರಿ ಮಾಡುತ್ತೇವೆ ಅನ್ನುವ ಯೋಚನೆ ಮಾಡದೆ ನಮ್ಮ ಸುತ್ತಲಿನ ಎಲ್ಲರಿಗೂ ಕೂಡ ಹಿತವನ್ನೇ ಬಯಸುವಂತಹ ರೀತಿಯಲ್ಲಿ ಮನುಷ್ಯ ಬೆಳಿಬೇಕು ಅನ್ನೋದನ್ನ ಅವರು ಯೋಚಿಸ್ತಾರೆ ಹಾಗತ್ತೆ ಅಂದ್ರೆ ಕಾಮ ಕಾಮ ಕ್ರೋಧ ಬಯಕೆ ಮತ್ತು ಸಿಟ್ಟು ಇವುಗಳನ್ನು ಯಾರು ಪ್ರಯತ್ನ ಪೂರ್ವಕವಾಗಿ ಬಿಟ್ಟು ಅಂದ್ರೆ ಸಿಡುಕುವುದು ನಾವು ಎಲ್ಲದಕ್ಕೂ ಸಿಡುಕ್ತಾ ಇರ್ತೇವೆ ಏನು ಒಂದು ಸಣ್ಣ ಆಚೆ ಈಚೆ ಆಯ್ತು ಅಂದ್ರೆ ಫಸ್ಟ್ ಸಿಡುಕೆ ನಮ್ಮನ್ನ ಅಲಂಕರಿಸಿ ಬಿಡುತ್ತೆ ಮುಖಕ್ಕೆ ಏನ್ ನೋಡಿದ್ರು ಫಸ್ಟ್ ಅದೇ ಕಾಣುತ್ತೆ ಏನ್ ನೋಡಿದ್ರು ಫಸ್ಟ್ ಅದೇ ಎದ್ದು ನಿಲ್ಲುತ್ತೆ ಅಂತಹ ಸಿಡುಕುತನವನ್ನ ಮತ್ತು ಎಲ್ಲ ಬೇಕು ನನ್ಬೇಕು ನನಗೇ ಸಿಗಬೇಕು ನಾನೇ ಅದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ಆ ಮನುಷ್ಯನ ವರ್ತನೆಗಳು ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕ ಎದುರುಗಡೆ ಇರುವ ವಸ್ತುವಿನಲ್ಲಿರುವಂತಹ ದೈವಿಕ ಅಂಶ ಅಥವಾ ದೈವಿಕ ಪ್ರಭೆ ಪ್ರೀತಿ ಸಾಧಕ ಅರಿಯುವುದಕ್ಕೆ ಸಾಧ್ಯವೇ ಇಲ್ಲ ಸಿಡುಕುತನವನ್ನ ಬಿಡುವುದು ಎಲ್ಲ ನನಗೆ ಸಿಗಬೇಕು ಮತ್ತೂ ಬೇಕು ಇನ್ನೂ ಬೇಕು ಬೇಕು ಅನ್ನುವುದು ಬೇಕು ಬೇಕೇ ಬೇಕು ಅನ್ನೋದು ಯಾವತ್ತು ಬೇಡ ಬೇಕು ಅನ್ನೋದು ಯಾಕೆ ಬೇಕು ಅಂದ್ರೆ ಮನುಷ್ಯ ಬದುಕ್ಬೇಕು ಅದಕ್ಕೋಸ್ಕರ ಬೇಕು ಆದ್ರೆ ಬೇಕೇ ಬೇಕು ಅನ್ನೋದು ಅದು ಮನುಷ್ಯನಿಗೆ ಬೇಕೇ ಬೇಕಾದ್ದಲ್ಲ ಆದ್ರೂ ಅವನು ಅದನ್ನು ಬೆನ್ನ ಹಿಂದೆ ಬಿಡ್ತಾ ಬೆನ್ನ ಹಿಂದೆ ಬೀಳ್ತಾನೆ ಅಂದ್ರೆ ಅವನು ತುಂಬಾ ವಿಷಯಗಳನ್ನ ಕಳ್ಕೊಳ್ತಾನೆ ಯಾಕೆಂದ್ರೆ ನಮ್ಮ ಹಾಗೆ ಬೇಕು ಅನ್ನುವಂಥವುಗಳು ತುಂಬಾ ಇರ್ತಾವೆ ಅವುಗಳಿಗೆ ಸಿಗದ ಹಾಗಾದಾಗ ನಾವು ಅವುಗಳ ಸವಾಲನ್ನ ಎದುರಿಸ್ಲಿಕ್ಕೆ ಸಿದ್ಧ ಇರಬೇಕಾಗತ್ತೆ ಹಾಗಾಗಿ ಕಾಮಕ್ರೋಧಗಳ ಸಂಪರ್ಕದಿಂದ ಹೊರಗೆ ಬಂದ ಪ್ರಯತ್ನಶೀಲನ ಮನಸ್ಸಿನಲ್ಲಿ ಇದು ಇನ್ನೊಂದು ಅಪಾಯ ಇದೆ ಇಂದ್ರಿಯಗಳನ್ನ ಗೆದ್ದು ಬಿಡಬಹುದು ಆದ್ರೆ ಮನಸ್ಸನ್ನ ಗೆಲ್ಲುವುದು ತುಂಬಾ ಕಷ್ಟ ಮನಸ್ಸನ್ನು ಗೆಲ್ಲುವುದು ಕಷ್ಟ ಅಂದ್ರೆ ಒಟ್ಟು ತಾತ್ಪರ್ಯ ಹೇಳಿ ಕೊರಟದ್ದೇನು ಅಂದ್ರೆ ಆ ಇಂದ್ರಿಯಗಳನ್ನ ಗೆದ್ದ ಅಂತ ಇಟ್ಕೊಳ್ಳಿ ಕಣ್ಣು ಮುಚ್ಚಿ ಯಾವ್ದನ್ನ ನೋಡ್ಬಾರ್ದು ಅಂತ ಇಟ್ಕೊಂಡ ನೋಡ್ಲಿಲ್ಲ ಕೇಳಬಾರ್ದು ಅಂತ ಇಟ್ಕೊಂಡ ಕೇಳಲಿಲ್ಲ ಮಾತಾಡ್ಬಾರ್ದು ಅಂತ ಅನ್ಕೊಂಡ ಮಾತಾಡ್ಲಿಲ್ಲ ತಿನ್ಬಾರ್ದು ಅಂತ ಅನ್ಕೊಂಡ ತಿನ್ಲಿಲ್ಲ ಆದ್ರೆ ಈ ತಿನ್ಲಿಲ್ಲ ನೋಡ್ಲಿಲ್ಲ ಕೇಳಲಿಲ್ಲ ಮಾತಾಡ್ಲಿಲ್ಲ ಅನ್ನೋದು ಏನಾಗುತ್ತೆ ಅಂದ್ರೆ ನಾನು ಎಲ್ಲವನ್ನೂ ನಿಗ್ರಹಿಸಿಬಿಟ್ಟೆ ನನ್ನಷ್ಟು ಅಂದ್ರೆ ಚೆನ್ನಾಗಿ ಉಪನ್ಯಾಸ ಮಾಡಿದ ಅಂತ ಅಂದ್ಮೇಲೆ ನನ್ನಷ್ಟು ಚೆನ್ನಾಗಿ ಉಪನ್ಯಾಸ ಮಾಡೋರು ಯಾರಿದ್ದಾರೆ ಅಥವಾ ಆ ನಾನು ತುಂಬಾ ಹೊತ್ತು ಜಪಿಸಿದೆ ಅಂತಂದ್ರೆ ಅಥವಾ ಒಳ್ಳೆ ವಿಷಯ ಕೇಳಿದೆ ಅಂತಂದ್ರೆ ನಾನು ಯಾವಾಗ್ಲೂ ನಾನ್ ಯಾವಾಗ್ಲೂ ಸ್ಪಿರಿಚುವಲ್ ಯಾವಾಗ್ಲೂ ನಮ್ಮ ಮನೆಯಲ್ಲಿ ಯಾರ್ದಾದ್ರು ಒಂದು ಉಪನ್ಯಾಸ ಓಡ್ತಾ ಇರುತ್ತೆ ಅದು ಓಡ್ತಾ ಇರುತ್ತೆ ಇವರು ಓಡಾಡ್ತಾ ಇರ್ತಾರೆ ಅದು ಸುಮ್ಮನೆ ಓಡಾಡ್ತಾ ಇರುತ್ತೋರ್ತು ಇವ್ರು ಅದ್ರಲ್ಲಿ ಏನು ಇನ್ ಇನ್ ಏ ಇರಲ್ಲ ಅದೇನು ಅಂದ್ರೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಒಳ್ಳೇದೇ ಕೇಳ್ತಾ ಇರ್ತೀವಿ ಒಳ್ಳೇದೇ ಮಾಡ್ತಾ ಇರ್ತೀವಿ ಅನ್ನೋದನ್ನು ತೋರ್ಪಡಿಸುವುದೇ ಮನಸ್ಸಿಗೆ ಒಂದು ಭಾವವಾಗಿರುತ್ತೆ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ತಂದ್ರು ಕೂಡ ಮನಸ್ಸು ಅದು ಈಗ ಕದ್ದವನಿಗೆ ನಾನು ಕಳ್ಳತನ ಮಾಡಿಬಿಟ್ಟಿದ್ದೇನೆ ಗೊತ್ತಾದ್ರೆ ಕಷ್ಟ ಅಂತ ಯಾವತ್ತು ಅವನು ಕಳ್ಳತನವನ್ನ ಅಹಂಕಾರದಿಂದ ಹೇಳ್ಕೊಳ್ಲಿಕ್ಕಾಗುದಿಲ್ಲ ಆದ್ರೆ ಒಳ್ಳೆ ಕೆಲಸ ಮಾಡಿದವನಿಗೆ ಬಹಳ ಬೇಗ ಅಹಂಕಾರ ಬರ್ಲಿಕ್ಕೆ ಅವಕಾಶ ಇದೆ ಬರ್ತೆ ಅಂತ ನಿಶ್ಚಯ ಅಲ್ಲ ಬರುವ ಅವಕಾಶ ಇದೆ ಜಾರುವ ಅವಕಾಶ ಅವನಿಗೆ ಜಾಸ್ತಿ ಬೀಳುವ ಅವಕಾಶ ಅವನಿಗೆ ಜಾಸ್ತಿ ಅದರಿಂದಾಗಿ ಯತಚೇತಸ ಎಲ್ಲವನ್ನ ಜಾ ದಾಟಿದ್ರು ಕೂಡ ನಾನ್ ಮಾಡಿದೆ ನಾನ್ ನೋಡಿದೆ ನಾನ್ ತಿಂದೆ ನಾನ್ ಬೆಳೆದೆ ನಾನು ಇನ್ನೇನೋ ಒಳ್ಳೆ ಕೆಲಸದಲ್ಲೇ ನನ್ನನ್ನ ಎಲ್ಲರೂ ಗುರುತಿಸುವ ಹಾಗಾಯಿತು ಅಂತನ್ನುವ ಆ ಭಾವ ಅವನನ್ನ ಜಾರುವಂತೆ ಮಾಡುತ್ತೆ ಆದ್ರೆ ಯಾರು ಒಳ್ಳೆ ಕೆಲಸ ಮಾಡಿದ್ಮೇಲೂ ಜಾರದೆ ಯತ ನಿಯಂತ್ರಣದಲ್ಲಿ ಇರ್ತಾನೋ ಅವನು ಬ್ರಹ್ಮ ನಿರ್ಬಾಣಂ ಅಭಿತಹ ಪರಮಾತ್ಮನಿಗಾಗಿ ದೇಹದ ಮೇಲಿನ ಅತಿಯಾದ ಒಲುಮೆಯನ್ನು ತೊರೆದು ತನ್ನೊಳಗೆ ಭಗವಂತನಿದ್ದಾನೆ ಎನ್ನುವ ಸ್ವಚ್ಛವಾದ ಕಲ್ಪನೆಯ ಜೊತೆಗೆ ಅದಕ್ಕೆ ಮುಖ ಮಾಡಿ ಎಲ್ಲರ ನಡುವೆ ತಾನು ತಿಳಿದವನಾಗಿಯೂ ಕೂಡ ತಿಳಿಯದವನಂತೆ ಇದ್ದು ಬಿಡ್ತಾನೆ ನಿತ್ಯ ಸ್ವ ನಿತ್ಯವೂ ಕೂಡ ಸುಂದರ ಸ್ವರೂಪನಾದ ಭಗವಂತನನ್ನ ತನ್ನಲ್ಲಿ ಹೊತ್ತುಕೊಂಡು ಅದನ್ನೇ ಅಭಿತಹ ಕಣ್ಣ ಮುಂದೆಯೇ ಕಾಣುತ್ತಾ ಸಜ್ಜನರ ಮಧ್ಯದಲ್ಲಿ ಬೆಳೆದು ನಿಲ್ತಾನೆ ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದೆ ಮುಂದಿನ ಶ್ಲೋಕ ಹೊರಗಿನಿಂದ ವಿಷಯ ಸಂಬಂಧಗಳು ಒಳಗೆ ನುಗ್ಗುವುದಕ್ಕೆ ನಿರಂತರ ಪ್ರಯತ್ನ ಮಾಡ್ತಾ ಇರ್ತವೆ ಅದು ಸಹಜವೂ ಕೂಡ ಕಣ್ಣಿದೆ ಕಾಣುತ್ತೆ ಕಿವಿ ಇದೆ ಕೇಳುತ್ತೆ ಮೂಗಿದೆ ಪರಿಮಳವನ್ನು ಗ್ರಹಿಸತ್ತೆ ಗಾಳಿ ಬೀಸಿತು ಚರ್ಮ ಹೊರಗೆ ಇದೆ ಸ್ಪರ್ಶದ ಜ್ಞಾನ ಬಂದೇ ಬಿಡ್ತು ಇದು ಎಲ್ಲ ಹೊರಗಣ ವಿಷಯಗಳು ಬೇಡ ಅಂದ್ರೂ ಒಳಗೆ ಬಂದು ನುಗ್ತಾ ಇರುತ್ತೆ ಅದರ ಸ್ವಭಾವವೇ ಹಾಗೆ ನಿಜವಾಗಿ ಆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡಿಸುವವನು ಅನ್ನುವವನು ಅಂದ್ರೆ ಒಬ್ಬ ಗುರು ಅಂತ ಅನ್ನಿಸಿಕೊಂಡವನು ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅನ್ನೋದನ್ನು ಹೇಳ್ತಾನೆ ಸರಿ ಅದು ಒಂದು ಅವನ ಸಣ್ಣ ಡ್ಯೂಟಿ ಆದ್ರೆ ನಿಜವಾಗಿ ಅಷ್ಟೇ ಅವನ ಕಾರ್ಯಭಾರ ಅಲ್ಲ ಒಬ್ಬ ಏನ್ ಮಾಡ್ತಾನೆ ಅಂದ್ರೆ ಅವನ ಎಲ್ಲಾ ರೀತಿಯ ಜ್ಞಾನದ ಇಂದ್ರಿಯಗಳು ಇದ್ದಾವೋ ಕಣ್ಣಿದೆ ಕಾಣುತ್ತೆ ಆದ್ರೆ ಅಕ್ಷಣ್ವಂತಹ ಕರ್ಣವಂತಃ ಅಂತ ವೇದ ಹೇಳುತ್ತೆ ಕಣ್ಣಿದೆ ಕಾಣಬೇಕಾದ್ದೇನಿದೆ ಅನ್ನುವುದನ್ನೂ ಹೇಳಿಕೊಟ್ರೆ ಅವನು ನಿಜವಾದ ಜ್ಞಾನ ಕೊಟ್ಟ ಹಾಗೆ ಕಿವಿ ಇದೆ ಕೇಳಬೇಕಾದ್ದೇನಿದೆ ಅನ್ನುವುದನ್ನೂ ಹೇಳಿಕೊಟ್ರೆ ಅವನು ಗುರುವಾಗ್ತಾನೆ ತಿನ್ಲಿಕ್ಕಿದೆ ತಿನ್ಲಿಕ್ಕೆ ಬೇಕಾದ್ದೇ ಅಂದ್ರೆ ತಿನ್ಲೇಬೇಕಾದದ್ದೇನಿದೆ ಬೇಕಾದದ್ದೇನಿದೆ ತಿನ್ನುವಂಥದ್ದೇನಿದೆ ಅನ್ನೋದನ್ನು ಹೇಳಿಕೊಟ್ರೆ ಆ ಜ್ಞಾನೇಂದ್ರಿಯದ ಜ್ಞಾನವನ್ನು ಅವನು ಕಲ್ಪಿಸಿದ ಹಾಗೆ ಇಲ್ಲಾಂದ್ರೆ ಕಣ್ಣಿಗೆ ಬೆಳಗ್ಗೆ ತೆರೆದ ತಕ್ಷಣ ನೂರಾರು ಚಿತ್ರಗಳು ಕಣ್ಣ ಮುಂದೆ ಬಂದು ಹೋಗ್ತವೆ ಯಾಕೆಂದ್ರೆ ನಮಗೆ ಮೊದಲು ಅಲಾರ್ಮ್ ಆಗಿ ಅಲ್ಲ ಹೊಡೆದಾಗ್ಲೆ ನಮ್ಮ ಇಡೀ ಮಾಧ್ಯಮದ ಎಲ್ಲಾ ಸ್ಟೇಟಸ್ ಗಳನ್ನು ಒಂದೇ ನೋಡ್ಬೇಕು ಏನಾಯ್ತು ಏನೇನು ವಿಷಯಗಳು ಬಂತು ಆಮೇಲೆ ಉಳಿದ ಕೆಲಸ ಎಲ್ಲ ಅಂದ್ರೆ ಜಗತ್ತಿನ ಎಲ್ಲ ಕಸವನ್ನು ತಲೆ ಒಳಗೆ ಹಾಕೊಂಡು ಆಮೇಲೆ ನಾವು ನಮ್ಮ ಮುಂದಿನ ಕೆಲಸವನ್ನು ಮಾಡ್ಲಿಕ್ಕೆ ಹೊರಡ್ತೇವೆ ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾನೆ ಈ ಎಲ್ಲ ವಿಷಯ ಸಂಬಂಧಗಳನ್ನ ಹೊರಗೆ ಅಟ್ಟಿ ಯಾವುದು ಬೇಕೇ ಬೇಕೋ ಅದನ್ನ ಮಾತ್ರ ತುಂಬಿ ಯಾವುದರಿಂದ ಹೃದಯ ತುಂಬುತ್ತೋ ಅದನ್ನು ಮಾತ್ರ ತುಂಬಿಸಿಕೊಂಡು ಕೊನೆಗೆ ಅದನ್ನು ಕೂಡ ಯಾವುದು ಬೇಡವೇ ಬೇಡ್ವೋ ಅದನ್ನ ಪೂರ್ತಿ ಹೊರಕ್ಕೆ ದಬ್ಬಬೇಕು ಅದು ಬರ್ತಾ ಇರುತ್ತೆ ನಾವು ಮನೆಯಲ್ಲಿ ಊಟಕ್ಕೆ ಕೂಡುವ ಜಾಗವನ್ನ ಬೆಳಿಗ್ಗೆ ಒಮ್ಮೆ ಗುಡಿಸಿದ್ವಿ ಮಧ್ಯಾಹ್ನ ಕೊಡುವಾಗ ಮತ್ತೆ ಗುಡಿಸ್ತೇವೆ ರಾತ್ರಿ ಕೊಡುವಾಗ ಮತ್ತೆ ಗುಡಿಸ್ ಅಯ್ಯ ಏನಿದು ಬೆಳಿಗ್ಗೆ ಒಂದ್ಸಲ ಗುಡಿಸಿ ಆಗಿತ್ತಲ್ಲ ಅಲ್ಲ ಬೆಳಿಗ್ಗೆ ಊಟನೂ ಆಗಿತ್ತಲ್ಲ ಅಲ್ಲ ಅಲ್ಲ ಅದು ಬೆಳಿಗ್ಗೆ ಊಟ ಬೇರೆ ಆ ಹಾಗೆ ಕ್ಲೀನಿಂಗ್ ಪ್ರೊಸೆಸ್ ಅನ್ನೋದು ಪ್ರತಿ ಸರ್ತಿ ಮತ್ತೆ ಮತ್ತೆ ಬೇಕು ಅನ್ನೋದು ನಮಗೆ ಸಹಜವಾಗಿ ಅರ್ಥ ಆಗುವ ಸಂಗತಿ ಅದೇ ರೀತಿ ಇಲ್ಲಿಯ ಕೊಳೆಯನ್ನು ಕೂಡ ಕಳೆದುಕೊಳ್ಳಿಕ್ಕೆ ನಿರಂತರವಾದ ಶ್ರಮ ಪರಿಶ್ರಮ ಬೇಕೇ ಬೇಕು ಹಾಗೆ ದಬ್ಬುವುದು ಅಂದ್ರೆ ಕಸಗಳನ್ನ ಹೊರಕ್ಕೆ ತಳ್ಳುವುದು ಅಂದ್ರೆ ಮತ್ತೆ ಮತ್ತೆ ಇಂದ್ರಿಯವನ್ನು ಗೆದ್ದು ಮುಗಿಯಿತು ಅಂತಿಲ್ಲ ಗೆದ್ದೆ ಅಂತ ಬಂತ ಸೋತ ಅಂತ ಅರ್ಥ ಗೆದ್ದೋನ್ ಸೋತ ಸೋತೋನ್ ಸತ್ತ ಅಂತ ಒಂದ್ ಮಾತು ಗೆದ್ದ ಅಂತ ಅನ್ಕೊಂಡ ಅವ್ನು ಸೋತ ಅಂತ ಅರ್ಥ ಯಾರು ಸೋತ್ನೋ ಅವ್ನ್ ನಿಜವಾಗ್ಲೂ ಸತ್ತ ಇಂದ್ರಿಯದ ವಿಷಯದಲ್ಲಿ ಹೀಗೇ ಆಗುತ್ತೆ ಅದ್ರಿಂದಾಗಿ ಬಾಹ್ಯಾಂಶ್ಚ ಸ್ಪರ್ಶಾನ್ ಕೃತ್ವ ಹೊರಗಿನ ಸ್ಪರ್ಶಗಳೆಲ್ಲವೂ ಕೂಡ ಅಗತ್ಯ ಇಲ್ಲದ ಹಿಂದೆ ಬಂದಿತ್ತು ಏನು ಅಂತ ಆಗಮಾಯಿನ ಅಂತ ಒಂದು ಕಡೆ ಬಂತು ಆದ್ಯಂತವಂತಹ ಅಂತ ಒಂದು ಕಡೆ ಬಂತು ಇಂತಹ ಸ್ಪರ್ಶದ ಸ್ಪರ್ಶ ಅಂದ್ರೆ ಇದು ತೊಗಲಿನ ಬಗ್ಗೆ ಮಾತ್ರ ಹೇಳಿದ್ದಲ್ಲ ಎಲ್ಲ ಇಂದ್ರಿಯಗಳ ಸನ್ನಿಕರ್ಷ ಎಲ್ಲ ಇಂದ್ರಿಯಗಳ ತಿಳುವಳಿಕೆಯನ್ನ ಅಗತ್ಯ ಇಲ್ಲದಿದ್ದನ್ನು ಹೊರಕ್ಕೆ ದಬ್ಬಿ ಕಣ್ಣುಗಳೆರಡರ ನಡುವೆ ಹುಬ್ಬಿನ ನಡುವೆ ತನ್ನ ಪ್ರಾಣವನ್ನ ಏಕೀಕರಣಗೊಳಿಸಿ ಮೇಲಿನಿಂದ ಪ್ರಾಣ ಕೆಳಗಿನಿಂದ ಅಪಾನ ಇದರ ಮಧ್ಯದಲ್ಲಿ ಜೀವವನ್ನ ನಿಲ್ಲಿಸಿ ಸಮೂಕೃತ್ವ ಅಂದ್ರೆ ಉಸಿರು ಹೊರಗೆ ಹೋಗುದು ಜಾಸ್ತಿ ಆಗ್ಬಾರದು ಬರೋದು ಜಾಸ್ತಿ ಆಗ್ಬಾರ್ದು ಅದಕ್ಕೊಂದು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಒಂದು ಮಾಡಿಸ್ತಾರೆ ವಾರ್ಮ್ ಅಪ್ ಮಾಡುವುದು ಅಂತ ಇವತ್ತಿನ ಭಾಷೆಯಲ್ಲಿ ಹೇಳ್ತಾರೆ ಹಾಗೆ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಪ್ರಾಣವನ್ನ ಮೊದಲು ನಿಯಂತ್ರಣದಲ್ಲಿ ಇಡಬೇಕು ಹಾಗೆ ಪ್ರಾಣವನ್ನ ಸಮವು ಕೃತ್ವ ನಾಸ ಅಭ್ಯಂತರ ಚಾರಿಣವು ಕುಂಭಕದಲ್ಲಿ ಇರಿಸಿ ಪ್ರಾಣ ಅಪಾನಗಳನ್ನ ಮೂಗಿನ ಕೊನೆಯಲ್ಲಿ ಮೂಲಬಂಧದ ಮೂಲಾಧಾರದ ಅಡಿಯಲ್ಲಿ ಬಂಧನಗೊಳಿಸಿ ಎರಡೂ ಆಚೆ ಈಚೆ ಹೋಗದಂತೆ ಅಂತರಚಾರಿ ಅಂತರಚಾರಿ ಅಂದ್ರೆ ಮಧ್ಯದಲ್ಲಿ ಇರುವಂತೆ ಕುಂಭಕದ ಸ್ಥಿತಿಯಲ್ಲಿ ಇರಿಸಿ ಏನ್ ಮಾಡಬೇಕು ಮನಸ್ಸನ್ನ ನಿಯಂತ್ರಣಕ್ಕೆ ತರಬೇಕು ಅನ್ನೋದನ್ನ ಹೇಳಿ ಹೊರಟಿದ್ದಾರೆ ಹಾಗಾಗಿ ಅನಪೇಕ್ಷಿತವಾಗಿ ನಮ್ಮೊಳಗೆ ತುಂಬಿರುವ ಬೇಡವಾದ ವಿಷಯಗಳನ್ನ ಹೊರಕ್ಕೆ ಹಾಕಿದ್ರೆ ಮಾತ್ರ ಒಳಕ್ಕೆ ಬೇಕಿರುವ ಸತ್ಯ ಕಾಣ್ಲಿಕ್ಕೆ ಶುರುವಾಗುತ್ತೆ ಅಲ್ಲಿಯ ತನಕವೂ ಅಡ್ಡ ಗೋಡೆಗಳಂತೆ ಈ ಬೇಡವಾದ ಪದಾರ್ಥಗಳೇ ನಮ್ಮನ್ನ ತಡೆದು ನಿಲ್ಲಿಸುತ್ತೆ ಪ್ರಪಂಚದ ಅನುಭೂತಿಗಳಿಂದ ಒಂದು ಸುಖ ಇದೆ ಅಂತ ನಮಗೆ ಅನ್ನಿಸಿರುತ್ತೆ ಆದ್ರೆ ಆ ಅನುಭೂತಿಗೆ ಕೊನೆ ಇದೆ ಅನ್ನೋದು ಗೊತ್ತಾಗಿರುತ್ತೆ ಅದು ಗೊತ್ತಾಗದೇ ಇದ್ರೆ ಗೊತ್ತಾದದನ್ನು ನಾವು ಕಾರ್ಯರೂಪಕ್ಕೆ ತರದೇ ಇದ್ರೆ ಧ್ಯಾನಕ್ಕೆ ಭಂಗ ಆಗುತ್ತೆ ಇದರಿಂದ ಮುಂದಿನ ವಿಚಾರಗಳು ನಡೆಯುವುದು ಸಾಧ್ಯ ಆಗುವುದಿಲ್ಲ ಅಂತ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಯಥ ಇಂದ್ರಿಯ ಮನೋವೃತ್ತಿ ವೃತ್ತಿ ಅಂದ್ರೆ ಅದರಿಂದ ಬಂದ ಅರಿವು ಮನೋವೃತ್ತಿ ಅಂದ್ರೆ ಮನಸ್ಸಿನಿಂದ ಉಂಟಾದ ಭಾವನೆಗಳು ಮನಸ್ಸಿನಲ್ಲಿ ಬಂದ ಆಲೋಚನೆಗಳು ಇಂದ್ರಿಯಗಳಿಂದ ಮತ್ತು ಮನಸ್ಸಿನಿಂದ ಅನೇಕ ತಿಳುವಳಿಕೆ ಬರುತ್ತೆ ಆ ತಿಳುವಳಿಕೆಗಳೆಲ್ಲ ಮತ್ತೆ ಮತ್ತೆ ಆ ಕಡೆಗೆ ಹೋಗುವುದಕ್ಕೆ ಬೇಕಾದ ಒಂದು ಈ ಆಸೆ ಹುಟ್ಟಿಸಿ ನಾಯಿಗಳಿಗೆ ಪದಾರ್ಥವನ್ನು ಕೊಟ್ಟು ತಮ್ಮೆಡೆಗೆ ಸೆಳೆಯುವ ಹಾಗೆ ಈ ಇಂದ್ರಿಯಗಳನ್ನ ಬಲಿ ತೆಗೆದುಕೊಳ್ಳುವುದಕ್ಕೆ ವಿಷಯ ಪದಾರ್ಥಗಳು ಮತ್ತೆ ಮತ್ತೆ ಹೊರಗಿನಿಂದ ಜಾಹೀರಾತುಗಳ ರೂಪದಲ್ಲೋ ಅಥವಾ ನಮ್ಮವರೇ ಆತ್ಮೀಯರ ರೂಪದಲ್ಲೋ ಉಪವಾಸ ಮಾಡ್ತೇನೆ ಅಂತ ಹೊರಟ್ರು ಅವರ ಆ ಪ್ರೀತಿಯ ಉತ್ಕಟತೆ ಅಯ್ಯೋ ಉಪವಾಸ ಮಾಡಬೇಡ ಏನೇನೋ ಆಗ್ಬಿಡುತ್ತೆ ಹೊಟ್ಟೆ ಇದಾಗ್ಬಿಡುತ್ತೆ ಮೈ ಕೈ ಸುಸ್ತಾಗುತ್ತೆ ಬೆಳಿಗ್ಗೆ ಹೇಳ್ಲಿಕ್ಕಾಗುದಿಲ್ಲ ಕೆಟ್ಟವರಲ್ಲ ನಮ್ಮವರೇ ಕೃಪಾ ದ್ರೋಣ ಅಶ್ವತ್ಥಾಮ ಕರ್ಣ ಇವರೆಲ್ಲ ಇದ್ದ ಹಾಗೆ ಅವರು ಕೆಟ್ಟವರಲ್ಲ ಆದ್ರೆ ಆ ಮೋಹ ಅವರನ್ನು ಕೆಡಿಸಿ ಅವರಿಂದಲೇನೆ ನಮಗೆ ಬೇಡ ಹಾಗ ಅಲ್ಲ ಅದು ಒಳ್ಳೇದಲ್ಲ ಅದು ಸರಿ ಅಲ್ಲ ಅದು ತೊಂದರೆ ಆಗತ್ತೆ ಅಂತ ನೂರು ಉಪದೇಶಗಳನ್ನ ಕೊಡಿಸತ್ತೆ ಬಿಟ್ಟಿ ಉಪದೇಶಗಳು ಸಿಗುದು ಸುಲಭ ಅಲ್ವಾ ಹ್ಮ್ ಬೇಡವಾದ ವಿಷಯಕ್ಕೆ ಒಳ್ಳೆಯ ವಿಷಯಕ್ಕೆ ಯಾರು ದಾರಿ ತೋರಿಸುವರೆ ಸಿಗಲ್ಲ ಆದ್ರೆ ಅದು ತುಂಬಾ ಆ ನಮ್ಮನ್ನ ಹಿಡಿದಿಡುತ್ತೆ ಅದರ ಪರಿಣಾಮ ಭಯಂಕರವಾಗಿರುತ್ತೆ ಆದ್ರಿಂದಾಗಿ ಅದು ಎಚ್ಚರ ಅದನ್ನ ನಿಯಂತ್ರಣದಲ್ಲಿ ಇಡಬೇಕು ಯಥ ಇಂದ್ರಿಯ ಮನೋವೃತ್ತಿ ಮುನಿಹಿ ಮೋಕ್ಷ ಪರಾಯಣ ಯಾವಾಗ ಡೆಸ್ಟಿನಿ ಅನ್ನೋದ್ರ ಬಗ್ಗೆ ಕಲ್ಪನೆ ಸರಿ ಇರುತ್ತೆ ದ್ವಾದಶಿಯ ಬೆಳಗ್ಗೆನೆ ಪಾರಣೆ ಮಾಡಿ ಆಹಾರವನ್ನು ಸ್ವೀಕರಿಸುವುದು ಅಂತ ತಲೆಯಲ್ಲಿ ಗಟ್ಟಿ ಕೂತಿದ್ರೆ ಈ ಮಧ್ಯದಲ್ಲಿ ಎಷ್ಟು ರೀತಿಯ ತಡೆಗಳು ಉಂಟಾದಾಗ್ಲೂ ಕೂಡ ಅದೊನಿಗೆ ಕಿರಿಕಿರಿ ಅಂತ ಅನ್ಸಲ್ಲ ಅಯ್ಯ ಇಂಥದ್ದು ಬೇಕಾದಷ್ಟು ಬರ್ತಾ ಇರುತ್ತೆ ದ್ವಾದಶಿಯ ತನಕ ನನ್ನ ಮನಸ್ಸಿನಲ್ಲಿ ಯಾವುದೇ ವಿಚಾರದ ಬಗ್ಗೆಯೂ ಕೂಡ ತಲೆಕೆಡಿಸಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ ನಾನು ಸುಮ್ಮನೆ ಸಣ್ಣ ಉದಾಹರಣೆ ಕೊಟ್ಟದ್ದು ಈ ರೀತಿ ಈ ಗುರುಕುಲ ಮುಗಿಯುವ ತನಕ ಅಧ್ಯಯನ ಮುಗಿಯುವ ತನಕ ಅಥವಾ ಈ ಆ ಕಾರ್ಯತಂತ್ರ ಕಾರ್ಯರೂಪಕ್ಕೆ ಬರುವ ತನಕ ನಾನು ಬೇರೆ ಯಾವುದನ್ನು ತಲೆಕೆಡಿಸಿಕೊಳ್ಳುವುದಿಲ್ಲ ಮೋಕ್ಷ ಪರಾಯಣ ಬಿಡುಗಡೆಯ ದಾರಿಯನ್ನ ಈ ಸಂಸಾರದ ಜಂಜಾಟದ ಎಲ್ಲ ಅಹ್ ಅವ್ಯವಸ್ಥೆಗಳನ್ನ ನಾನು ದಾಟುವ ತನಕವೂ ಕೂಡ ಅದರ ಮುಖ್ಯವಾಗಿ ಪರಮಾತ್ಮನ ಪದತಲವನ್ನ ಕಾಣುವ ತನಕ ಅಥವಾ ಈ ಎಲ್ಲದವನ್ನು ಮೀರಿ ನಿಂತ ಸತ್ಯವನ್ನ ನಾನು ಸಾಕ್ಷಾತ್ಕರಿಸಿಕೊಳ್ಳುವ ತನಕವೂ ಕೂಡ ಇಲ್ಲಿಯ ಭೋಗಗಳಿಗೆ ನನ್ನ ತಲೆಯನ್ನ ನಾನು ಕೊಡುವುದಿಲ್ಲ ನೂರಾರು ತರದ ಸಮಸ್ಯೆಗಳು ಬರ್ತಾವೆ ಅನೇಕ ತರದ ಅಡಚಣೆಗಳು ಬರ್ತವೆ ನಮ್ಮ ಹತ್ತಿರದವರಿಂದ ಬರುತ್ತೆ ನಮಗೆ ಆಗದವರಿಂದ ಬರುತ್ತೆ ನಮ್ಮ ಹಿತೈಷಿಗಳಿಂದಲೇ ಬರುತ್ತೆ ನಮಗ ಆ ಇನ್ನು ಉದಾಸೀನರು ಒಂದು ರೀತಿ ಸಪೋರ್ಟ್ ಮಾಡದೆ ಸಪ್ಪಗೆ ನಿಂತು ಅಯ್ಯೋ ಇದೆಲ್ಲ ಏನ್ ಮಾಡ್ತೀರಿ ಬಿಡ್ರಿ ಅಂತ ಔದಾಸೀನದ ಮಾತಾಡಿಯೂ ಕೂಡ ನಮ್ಮನ್ನ ಹಿಮ್ಮೆಟ್ಟಿಸ್ತಾನೆ ಇಂಥ ಯಾವ ಸಂದರ್ಭವನ್ನೂ ಕೂಡ ಅವನು ಪರಿಗಣಿಸದೆ ಗುರಿಯನ್ನೇ ಮುಖ್ಯವಾಗಿಟ್ಟುಕೊಂಡು ಅದಕ್ಕೆ ಬೇಕಾದದ್ದು ಏನು ಅಂದ್ರೆ ವಿಗತ ಇಚ್ಛಾಭಯ ಕ್ರೋಧ ಮೂರು ಕಾರಣಗಳಿಂದ ಮನುಷ್ಯ ದಾರಿ ತಪ್ಪುವುದಕ್ಕೆ ಅಥವಾ ಗುರಿಯನ್ನು ಸೇರದೇ ಇರುವುದಕ್ಕೆ ಕಾರಣವಾಗುತ್ತೆ ಇಚ್ಛಾ ಬಯಕೆಗಳು ಏನೇನೋ ಆಸೆಗಳು ಎರಡನೇದು ಭಯ ಅಲ್ಲ ಇಲ್ಲಿ ಕನಿಷ್ಠ ಪಕ್ಷ ಒಂದಿಷ್ಟಾದ್ರೂ ಸುಖ ಇದೆ ಅಲ್ಲಿ ಸುಖವೂ ಇಲ್ಲದೆ ಹೋದ್ರೆ ಅದೇನೋ ಯಾವ ಗುಣವೂ ಇಲ್ಲದ ಜ್ಞಾನವೂ ಇಲ್ಲದ ಇಚ್ಛೆಯೂ ಇಲ್ಲದ ಭಾವನೆಗಳೇ ಇಲ್ಲದ ಗುಂಡಾಗುವುದಕ್ಕಿಂತ ಇಲ್ಲೇ ಏನೋ ಒಂದಿಷ್ಟು ಸಂತೋಷ ಅನ್ನುವ ಪರಿಚಯ ಆದ್ರೂ ಕೂಡ ನಮಗಿದೆ ಬೇಡಪ್ಪ ಅಂತ ಒಂದು ಭಯ ಅಥವಾ ಆಚೆ ಏನಿದೆ ಅಂತ ಗೊತ್ತಿಲ್ಲದೆ ಇರುವುದ್ರಿಂದ ಆಚೆಗೆ ಚಿಂತಿಸುವುದಕ್ಕೆ ಮನಸ್ಸು ಕಷ್ಟವಾದ್ರೆ ಆಗ್ಲೂ ಗುರಿಯನ್ನು ಮುಟ್ಟುವುದಕ್ಕಾಗುದಿಲ್ಲ ಕೊನೆಯದ್ದು ಆಗ್ಲೇ ಹಿಂದೆ ಹೇಳಿದಂತೆ ಸಿಡುಕು ಸಿಡುಕು ಮನುಷ್ಯನನ್ನು ಇನ್ನಷ್ಟು ಇನ್ನಷ್ಟು ತಳ್ಳತ್ತೆ ಅಂದ್ರೆ ಮೇಲೆ ಏರ್ಲಿಕ್ಕೆ ಅವಕಾಶ ಕೊಡದ ಹಾಗೆ ಕೆಳಕ್ಕೆ ಎಳೆದ ಚಪ್ಪಡಿ ಕಲ್ಲು ಅದು ನಾವು ಬೆಟ್ಟ ಏರುವಾಗ ಒಂದು ಹತ್ತು ಚಪ್ಪಡಿ ಕಲ್ಲನ್ನ ಬೆನ್ನಿಗೆ ಕಟ್ಕೊಂಡು ಹೋದ ಹಾಗೆ ಒಂದು ಹತ್ತು ಹೆಜ್ಜೆ ಏನೋ ಮೊದಲ ದ ಸ್ಥಿತಿಯಲ್ಲಿ ದಾಟಬಹುದು ಒಂದು ನೂರು ಹೆಜ್ಜೆ ದಾಟಿ ಆದ್ಮೇಲೆ ಅದು ಒಂದು ಹೆಜ್ಜೆ ಮುಂದೆ ಇಟ್ರೆ ಎರಡು ಹೆಜ್ಜೆ ಹಿಂದಕ್ಕೆ ಇಳಿಯುತ್ತೆ ಯಾಕೆಂದ್ರೆ ಮೇಲಕ್ಕೆ ಹೋದ ಹಾಗೆ ಭಾರದ ವಸ್ತುಗಳು ಕೆಳಕ್ಕೆ ಎಳೆಯುವುದು ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರಿಂದಾಗಿ ಅವನು ಮೊದಲು ಈ ಚಪ್ಪಡಿ ಕಲ್ಲುಗಳನ್ನು ಇಳಿಸ್ಕೊಳ್ಬೇಕು ಮೂರು ಚಪ್ಪಡಿ ಕಲ್ಲುಗಳು ಭಯಕ್ಕೆ ಭಯ ಮತ್ತು ಸಿಡುಕು ಕೋಪ ಇದು ಮೂರನ್ನ ಯಾರು ಬಿಡ್ತಾನೋ ಅವನು ಸದಾ ಮುಕ್ತ ಇವ ಅವನು ಇನ್ನೂ ಮೋಕ್ಷಕ್ಕೆ ಹೋಗುವ ಮುನ್ನವೇ ಇಲ್ಲೇ ಸಮಸ್ಥಿತಿಯಲ್ಲಿ ಯಾವಾಗ್ಲೂ ಇರ್ತಾನೆ ಅಂತಂದ್ರೆ ಅವನು ಮುಕ್ತನೇ ಆಗ್ತಾನೆ ಮುಕ್ತನೇ ಆಗಿರ್ತಾನೆ ಅವನಿಗೆ ಮತ್ತೆ ಮುಕ್ತಿಗೆ ಹೋಗಬೇಕು ಅಂತ ಒಂದು ಪ್ರತ್ಯೇಕ ಪ್ರೊಸೀಜರ್ ಅಲ್ಲ ಅದು ಅವನ ಜೀವನ ಶೈಲಿಯೇ ಹಾಗಾಗಿ ಬಿಡುತ್ತೆ ಈ ಸದಾ ಮುಕ್ತ ಅವನು ಈ ದೇಹದಲ್ಲೇ ಇದ್ರು ಕೂಡ ಮುಕ್ತ ಸ್ಥಿತಿಯಲ್ಲೇ ಇರ್ತಾರೆ ಸಜ್ಜನರ ಕೆಲವು ಪರಿಸ್ಥಿತಿಗಳನ್ನ ನಾವು ಚೆನ್ನಾಗಿ ಅನಲೈಸ್ ಮಾಡಿದ್ರೆ ಅವರು ಬೈ ಇದ್ರು ಅದೇ ರೀತಿ ಸ್ವೀಕರಿಸ್ತಾರೆ ಖುಷಿಯಿಂದ ಅವರನ್ನ ಹೊಗಳಿದ್ರು ಅದೇ ರೀತಿ ಸ್ವೀಕರಿಸ್ತಾರೆ ನಮ್ಮ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದರು ಬಹಳ ಹಿಂದೆ ಒಂದು ಆರಂಭದಲ್ಲಿ ಅವರು ಊರಿನ ಹೊರ ಕೇರಿಗಳಿಗೆಲ್ಲ ಹೋಗಿ ಅಹ್ ಭೇಟಿಯಾಗಿ ಬರ್ತಾ ಇದ್ರು ಬರುವುದನ್ನ ಇವ್ರು ಯಾವತ್ತೂ ಕೂಡ ನಾನು ಹೀಗೆ ಭೇಟಿಯಾಗಿ ಬಂದಿದ್ದೇನೆ ಅದನ್ನ ನೀವು ಹೇಳ್ಕೊಂಡು ಬನ್ನಿ ಅಂತ ಹೇಳಲಿಲ್ಲ ಯಾರ್ಯಾರು ಅವರವರಿಗೆ ಗೊತ್ತಿದ್ದವರೆಲ್ಲ ಹೇಳ್ತಿದ್ರು ಪತ್ರಿಕೆಗಳಲ್ಲೂ ಸರ್ತಿ ಅವರಿಗೆ ಬಿಸಿ ಬಿಸಿ ಸುದ್ದಿ ಬೇಕು ಹಾಕಿದ್ರು ಒಂದು ನಂದಗುಡಿ ಇಂತ ಒಂದು ಆ ಜಾಗ ಆ ಜಾಗದಲ್ಲಿ ದೊಡ್ಡ ಸಭೆ ಎಲ್ಲ ಈ ರೀತಿ ಆ ಯಾವ ಕೇರಿಗಳಿಗೆ ಆಚೆ ಸ್ವಾಮಿಗಳು ಹೋಗಿ ಬರ್ತಿದ್ರು ಅದೇ ಜಾಗದ ಒಂದು ಮತ್ತೊಂದು ಸ್ಥಳ ಅದೇ ತರದ ಮತ್ತೊಂದು ಸ್ಥಳ ಅಲ್ಲಿಯ ಒಬ್ಬ ನಾಯಕ ಬಂದ ನಾಯಕ ಬಂದವನು ನಮ್ಮನ್ನ ದೇವಸ್ಥಾನಕ್ಕೆ ಬಿಡಲ್ಲ ಅದು ಆಯ್ತು ಇದು ಆಯ್ತು ಅಂತ ಅದನ್ನೇನೋ ಹೇಳ್ಬೇಕಿತ್ತು ಅವನು ನಿಜವಾಗಿ ದೋ ದೋ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕಿತ್ತು ಆದ್ರೆ ಅವನು ಯಾವುದೋ ಈ ಒಂದಿಷ್ಟು ಅಹ್ ತಲೆ ತಿನ್ ತಲೆ ತಿನ್ನಿಸಿಕೊಂಡು ಬಂದಿದ್ದಾನೆ ಯಾರು ಒಂದಿಷ್ಟು ಪತ್ರಿಕರ್ತ ಪತ್ರಕರ್ತರು ಯಾರು ಅವನಿಗೊಂದಿಷ್ಟು ತಲೆ ಹಾಳು ಮಾಡಿಬಿಟ್ಟಿದ್ದಾರೆ ಅವನು ಬಂದು ಯದ್ವಾ ತದ್ವಾ ಗುರುಗಳನ್ನ ಬೈದ ಸಭೆಯಲ್ಲಿ ಸ್ವಾಮಿಗಳು ಕೂತಿದ್ದಾರೆ ಅವರೇ ಅವತ್ತಿನ ಮುಖ್ಯ ವ್ಯಕ್ತಿಗಳು ಬೇರೆ ಯಾರು ಇಲ್ಲ ಅಲ್ಲಿ ಅವರನ್ನೇ ಇವರೆಲ್ಲ ಅಹ್ ನಮ್ಮ ಕೇರಿಗೆ ಬರುವ ನಾಟಕ ಆಡ್ತಾರೆ ಇವರಿಗೆ ನಿಜವಾಗಿಯೂ ಅದರ ಅಭಿಪ್ರಾಯವೇ ಇಲ್ಲ ಅಂತ ಏನೇನು ಅನ್ನಿಸಿತ್ತೋ ಅನ್ಟಚಬಿಲಿಟಿ ಬಗ್ಗೆ ಅದ್ರ ಬಗ್ಗೆ ದೇವಸ್ಥಾನದಲ್ಲಿ ಹೋಗುದ್ರ ಬಗ್ಗೆ ಇದು ಯಾವುದು ಕೂಡ ಇವ್ರು ನಮ್ಗೆ ಮಾಡ್ಲಿಕ್ಕೆ ಬಂದವರಲ್ಲ ಇವರಿಗೆ ಅದಕ್ಕೊಂದು ಎಷ್ಟು ಅಹ್ ಉಪಮೆ ಕೊಟ್ಟ ಅಂದ್ರೆ ಈ ಚಪ್ಪಡಿ ಕಲ್ಲುಗಳಲ್ಲಿ ಕೆಳಗಿನ ಚಪ್ಪಡಿಯನ್ನ ಎಳೆದು ಬಿಟ್ರೆ ಮೊದ್ಲು ಬೀಳುದು ಮೇಲಿನದ್ದು ನಾವೆಲ್ಲ ಕೆಳಗಿನ ಚಪ್ಪಡಿಗಳು ನಮ್ಮನ್ನ ಗಟ್ಟಿ ಉಳಿಸ್ಕೊಂಡ್ರೆ ಮಾತ್ರ ಅವ್ರ ಮೇಲಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನೆಲ್ಲ ರಕ್ಷಿಸ್ಲಿಕ್ ಬಂದಿದ್ದಾರೆ ಅದ್ರಿಂದಾಗಿ ಇವರೆಲ್ಲಾ ಮಾಡುದನ್ನ ನಂಬೇಡಿ ಇವ್ರು ನಾಟಕ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಸಭೆಯಲ್ಲೇ ಬೈದ ಗುರುಗಳು ಏನು ಅಂದ್ರೆ ಮುಖದಲ್ಲೂ ಒಂದು ವಿಕಾರವಾಗ್ಲಿ ಕೆಂಪಾಗುದಾಗ್ಲಿ ಅಯ್ಯೋ ಇಂತಹ ಜನರನ್ನು ಬಂದು ನಾನು ಉದ್ಧಾರ ಮಾಡ್ಲಿಕ್ ಬಂದ ಅಂತ ಅನ್ನೋ ಒಂದು ಹತಾಶ ಭಾವ ಆಗ್ಲಿ ಏನು ಇರ್ಲಿಲ್ಲ ಸುಮ್ಮನೆ ಕೇಳಿಸ್ಕೊತಾ ಇದ್ರು ಆಗಾಗ ಅವ್ರ ಅವರದ್ದೊಂದು ಸ್ವಭಾವ ಐತೆ ಯಾವಾಗ್ಲೂ ಅವ್ರು ಯಾವುದೇ ಸಭೆಯಲ್ಲಿ ಇದ್ರು ಅವರು ಕಾಲವನ್ನು ಮರಿತಿರ್ಲಿಲ್ಲ ಆಗಾಗ ಒಂದು ಟೈಮ್ ನೋಡ್ತಿದ್ರು ಎರಡನೇದ್ದು ತನ್ನ ಚಟುವಟಿಕೆಯನ್ನು ಅವ್ರು ಗಮನಿಸ್ತಾ ಇದ್ರು ಅಂದ್ರೆ ತನ್ನ ಚಟುವಟಿಕೆಯಲ್ಲಿ ಅವರಿಗೆ ಗಮನ ಇರ್ತಿತ್ತು ನಿರಂತರ ನಾಮಸ್ಮರಣೆ ಮಾಡ್ತಾ ಇದ್ರು ಅವರ ನಿತ್ಯದ ಯಾವುದೋ ಕೆಲವು ಪ್ರಾರ್ಥನಾ ಮಾತುಗಳು ಇರ್ತಾವೆ ಸ್ತೋತ್ರಗಳಿರ್ತಾವೆ ಅದನ್ನ ಹೇಳ್ಕೊಳ್ತಾ ಇದ್ರು ಮಧ್ಯ ಮಧ್ಯದಲ್ಲಿ ಅವನ ಮಾತುಗಳನ್ನ ಜನ ಎಲ್ಲ ಏನೋ ಚಪ್ಪಾಳೆನೋ ಅಥವಾ ಇನ್ನೇನೋ ಒಂದು ಆವು ಅಂತ ಏನೋ ಒಂದು ಪ್ರತಿಕ್ರಿಯೆ ಕೊಟ್ಟಾಗ ಅದಕ್ಕೆ ಗಮನ ಕೊಡ್ತಿದ್ರು ಆದ್ರೆ ಅವ್ರಿಗೆ ಅಷ್ಟು ಕೂಡ ತಲೆಯಲ್ಲಿ ಇರ್ತಿತ್ತು ಅವ್ರು ಹಾಗಂತ ಹೇಳಿ ಅದನ್ನ ಗಮನ ಕೊಡದೆ ಇನ್ನೆಲ್ಲೋ ಅವರಿಗೆ ತಿರಸ್ಕಾರ ಮಾಡುದಲ್ಲ ಅದು ಅವರ ಸ್ವಭಾವವೇ ಹಾಗೆ ಅಷ್ಟು ಉಪನ್ಯಾಸವನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಂಡ್ಬೇಕಾದ್ರೆ ವಾಪಸ್ಸು ಅನುವಾದನೂ ಮಾಡುತ್ತಿದ್ರು ಮುಗಿಯಿತು ಮುಗಿದ ಮೇಲೆ ಗುರುಗಳ ಮಾತು ಇತ್ತು ಮಾತು ಬಂದಾಗ ಅವರು ಇಷ್ಟು ಹೊತ್ತು ಈ ನಾಯಕರು ಬಹಳ ಉತ್ತಮ ರೀತಿಯಲ್ಲಿ ಈ ಹಿಂದೆ ಅವರು ಅನುಭವಿಸಿದ ವ್ಯಥೆಗಳ ಭಾವವನ್ನ ಸುಂದರವಾದ ಪದಗಳಿಂದ ಸೆರೆ ಹಿಡಿದಿದ್ದಾರೆ ಅವ್ರಿಗೆ ಇದೆಲ್ಲ ಪರಿಹಾರ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಮಾತಾಡಿದ್ದಾರೆ ಅದಕ್ಕೆಲ್ಲದಕ್ಕೂ ನನ್ನ ಅಹ್ ಖಂಡಿತವಾದ ಒಪ್ಪಿಗೆ ಇದೆ ಅದು ಪರಿಹಾರ ಆಗ್ಬೇಕು ಅನ್ನೋ ದೃಷ್ಟಿಯಿಂದಲೇ ನಾನು ಮಾತಾಡಿದ್ದು ಅವ್ರ ನೋವಿನಿಂದ ಏನು ನನ್ನನ್ನ ಆಕ್ಷೇಪ ಮಾಡಿದ್ರು ನಾನು ಆಕ್ಷೇಪಗಳಿಗೆ ಉತ್ತರ ಕೊಡುವುದಿಲ್ಲ ಮತ್ತು ಆಕ್ಷೇಪ ನನಗೆ ಆಕ್ಷೇಪ ಅಂತ ಅನ್ನಿಸ್ಲಿಲ್ಲ ಅವರ ನೋ ಅವರ ನೋವನ್ನು ಮಾತ್ರ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನೆ ಅವರ ನೋವಿಗೆ ಪ್ರತಿಕ್ರಿಯಿಸಿ ನಾನು ಏನೇನ್ ಮಾಡಿದ್ದೇನೆ ಅನ್ನೋದನ್ನ ಮೊದ್ಲು ಹೇಳ್ತೇನೆ ಅಂತ ಈ ಹಿಂದೆ ಅನೇಕ ಆ ಕೇರಿಗಳಿಗೆ ಹೋಗಿ ಅಲ್ಲಿಗೆ ವಿದ್ಯುತ್ ಸರಬರಾಜಿನ ವ್ಯವಸ್ಥೆ ಅವರಿಗೆ ವಿದ್ಯಾರ್ಥಿ ವೇತನದ ವ್ಯವಸ್ಥೆ ಅವರಿಗೆ ಆ ವಿದ್ಯಾರ್ಥಿ ಕಟ್ಟಡಗಳು ಅಂದ್ರೆ ನಿಲಯಗಳು ಅದನ್ನ ಒದಗಿಸಿದ ವ್ಯವಸ್ಥೆ ಆಮೇಲೆ ದೇವರಾಜ ಅರಸುವಿನ ಕಾಲದಲ್ಲಿ ಆ ನಿಯಮ ಬಂದಾಗ ಮೊದಲು ತಾನೇ ತನ್ನ ಮಠದಿಂದ ಬೇರೆ ಯಾರು ಕೂಡ ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಆಗಲ್ಲ ಅಂತ ರೀತಿಯಲ್ಲಿ ನಿಂತಾಗ ಮಠದ ಎಷ್ಟೋ ಎಕರೆಗಟ್ಲೆ ಆಸ್ತಿಗಳನ್ನ ಯಾರ್ಯಾರಿಗೆ ನಾವು ಅದನ್ನ ವಿನಿಯೋಗ ಮಾಡಿ ಕೊಟ್ಟಿವಿ ಅನ್ನೋದ್ರ ದಾಖಲೆ ಸಮೇತ ಹೇಳಿ ಕೊನೆಗೆ ಅದು ರಾಷ್ಟ್ರಪತಿ ಅಂಕಿತ ಬೀಳದೆ ಇದ್ದಾಗ ನಾನೇ ಪತ್ರ ಬರೆದ ರಾಷ್ಟ್ರಪತಿಗಳಿಗೆ ಈ ಕಾನೂನಿಗೆ ನೀವು ಅಂಕಿತ ಹಾಕ್ಬೇಕು ಅಂತ ಹೇಳಿ ಅವರಿಗೆಲ್ಲ ಸಿಗುವ ಹಾಗೆ ಮಾಡಿದ್ದು ಅಂತ ಅಷ್ಟನ್ನೂ ದಾಖಲೆ ಸಮೇತ ಕೊಟ್ಟಾಗ ಆ ವ್ಯಕ್ತಿ ಕಣ್ಣಲ್ಲಿ ನೀರು ಹಾಕಿ ಬಿಟ್ಟ ಯಾಕೆಂದ್ರೆ ಅವರು ಆ ಆ ಕೇರಿಗಳಿಗೆ ಹೋಗ್ತಾ ಇದ್ದದ್ದು ಪ್ರಾಮಾಣಿಕವಾಗಿ ಅವರನ್ನು ಉದ್ಧಾರ ಮಾಡಬೇಕಿತ್ತು ಹೊರತು ಅವರಿಗೆ ತಾನು ಹಿಂದೂ ಸಮಾಜದಲ್ಲಿ ಒಂದು ನಾಯಕ ರೆವಲ್ಯೂಷನರಿ ಸ್ವಾಮಿಗಳು ಅಂತ ಹೆಸರು ಪಡಿಬೇಕು ಅನ್ನೋ ಉದ್ದೇಶವೇ ಇರಲಿಲ್ಲ ಅದರಿಂದಾಗಿ ಆ ಬಯಕೆಯೇ ಇರಲಿಲ್ಲ ಅದರಿಂದಾಗಿ ಮತ್ತು ಅವನ ಮಾತಿಗೆ ಪ್ರತಿಯಾಗಿ ಕೋಪವೇ ತಾಳ್ಲಿಲ್ಲ ಅದರಿಂದಾಗಿ ಅಥವಾ ಇದರಿಂದ ಏನಾಗುತ್ತೆ ಅನ್ನುವ ಭಯವೇ ಅವ್ರಲ್ಲಿ ಕಾಣಲಿಲ್ಲ ಅದರಿಂದಾಗಿ ಮುಕ್ತ ಏವ ಸದಾ ಅವರು ಮುಕ್ತರಾಗಿದ್ರು ಯಾಕಂದ್ರೆ ತಾನು ಯಾವ ತಪ್ಪು ಮಾಡಿಲ್ಲ ನನ್ನ ಉದ್ದೇಶ ಇವರು ಯಾರನ್ನು ಕೂಡ ನನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಬೇಕು ಅಂತ ಅನ್ನೋದು ಇರ್ಲಿಲ್ಲ ಆದ್ರಿಂದ ಅಷ್ಟೇ ಸಹಜವಾಗಿ ಆ ಎಲ್ಲ ಆಕ್ಷೇಪಗಳನ್ನು ಸ್ವೀಕರಿಸಿ ಅದರ ಒಳಗಿನ ನೋವನ್ನು ಮಾತ್ರ ಪರಿಗ್ರಹಿಸಿ ಅದಕ್ಕೆ ಉತ್ತರ ಕೊಟ್ಟು ಅವನು ಕಣ್ಣೀರಿಟ್ಟವನು ಅದೇ ಸಭೆಯಲ್ಲಿ ಅದೇ ತರ ಒಂದು ಮುತ್ತೆ ಮುಂದೆ ಅವರ ಪರ್ಯಾಯದ ಸಂದರ್ಭದಲ್ಲಿ ರಾಜ ರಥ ಬೀದಿಯಲ್ಲಿ ಎಲ್ಲಾ ರಾಜಕೀಯ ನಾಯಕರು ಅವರನ್ನು ಹೊಗಳುದು 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 ಬಂದವರೆಲ್ಲ ಹೊಗಳುದು ಅದೊಂಥರ ಹೊಗಳಿಸಿಕೊಳ್ಳುವ ಕಾರ್ಯಕ್ರಮ ಅಂತ ಅಂತನೋದಂತೂ ಜೀವನದ ಅತ್ಯಂತ ತತ್ತರಿಸಿ ಹೋಗುವ ಕ್ಷಣಗಳವುಗಳು ಸುಮ್ನೆ ಕೂತಿದ್ರು ಎಲ್ಲ ಮುಗಿದ ಮೇಲೆ ಹೇಳಿದ್ರು ನನಗೆ ಈ ಹೊಗಳಿಕೆ ಮಾತು ತುಂಬಾ ಕಷ್ಟ ಆಗುದು ಏನಾದ್ರು ಕ್ರಿಟಿಕ್ ಆಗಿ ನೀವು ಮಾತಾಡಿದ್ರೆ ನಾನು ಅದನ್ನ ಸ್ವಲ್ಪ ಹೊತ್ತು ಕೇಳಿಸ್ಕೊತೇನೆ ಉಳಿದದೆಲ್ಲ ಅವ್ರು ಅವ್ರು ಮುಚ್ಕೊಂಡೇ ಕೂತಿದ್ರು ಜಪ ಮಾಡ್ತಾನೆ ಇದ್ರು ಯಾವುದಕ್ಕೂ ತಲೆನೇ ಹಾಕ್ತಿರ್ಲಿಲ್ಲ ಅಂದ್ರೆ ಆ ಹೊಗಳಿದಾಗ ಹಿಗ್ಗದೆ ತೆಗಳಿದಾಗ ಕುಗ್ಗದೆ ಒಂದು ಭಯ ಕ್ರೋಧ ಮತ್ತು ಭಯಕ್ಕೆ ನನ್ನನ್ನು ಹೀಗೆ ಹೊಗಳಬೇಕು ಅನ್ನುವ ಈ ಬಯಕೆಗಳನ್ನ ಮೀರಿದ ವ್ಯಕ್ತಿತ್ವವಾಗಿದ್ದಾಗ ಮಾತ್ರ ಅವನು ಇಲ್ಲಿದ್ದಾಗ್ಲೂ ಮುಕ್ತನೇ ಅನ್ನುವ ರೀತಿಯಲ್ಲಿ ಎಷ್ಟು ಪತ್ರಿಕೆಗಳು ಅದು ಪೀತ ಪತ್ರಿಕೆಗಳಂತೂ ಇನ್ನಿಲ್ಲದಂತೆ ಅವರ ತೇಜೋವಧೆ ಮಾಡುವ ಆ ಪ್ರಸಂಗಗಳನ್ನೆಲ್ಲ ಹೆಡ್ಲೈನ್ ಅಲ್ಲಿ ಬಂದದ್ದನ್ನ ನೋಡ್ತಿದ್ರು ಅವ್ರು ನಮ್ಮ ಮುಂದೆನೆ ಓದ್ತಿದ್ರು ನಗ್ತಾ ನಗ್ತಾ ಓದ್ತಿದ್ರು ನನ್ಗೆ ಹೀಗೆ ಬೈದಿದ್ದಾನೆ ನಂಗೆ ಅವನು ಹಾಗೆ ಬೈದಿದ್ದಾನೆ ಅಂದ್ರೆ ಅದನ್ನ ನಾವು ಬಹುಶಃ ಕಾಪಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನಮ್ಮನ್ನು ಯಾರಾದ್ರೂ ಬೈದ ಪತ್ರಿಕೆಯನ್ನು ಓದುವಾಗ ನನಗೆ ಹೀಗ್ ಬೈದಿದ್ದಾನೆ ಅಂತ ನಾವು ಅವ್ರು ಮಾಡಿದ್ದನ್ನೇ ಪ್ರತಿಯಾಗಿ ಹೇಳಲಿಕ್ಕೆ ಹೊರಡ್ತೇವೆ ಅಂತಂದ್ರೂ ಅದು ಅಸಾಧ್ಯವಾದ ಒಂದು ಘಟನೆ ಆಗುತ್ತೆ ಹಾಗೆ ದೊಡ್ಡವ್ರು ಬದುಕ್ತಾರೆ ಅಂತವ್ರು ಇರ್ತಾರೆ ಅವರ ಜೊತೆಗಿನ ಒಡನಾಟ ನಮಗೊಂದಿಷ್ಟು ಧೈರ್ಯವನ್ನ ಕಲಿಸತ್ತೆ ಅವನು ಮುಕ್ತನಾಗಿರ್ತಾನೆ ಅಂತ ಅನ್ನೋದನ್ನ ಈ ಪದ್ಯ ಹೇಳುತ್ತೆ ಮುಂದೆ ಭೋಕ್ತಾರಂ ಈ ತಪಸ್ಸುಗಳ ನಿಜವಾದ ಫಲಭೋಕ್ತರು ಯಾರು ಅಂದ್ರೆ ಭಗವಂತನೇ ಅವನನ್ನ ಸರ್ವಲೋಕ ಮಹೇಶ್ವರ ಅಂತ ಕರೀತಾರೆ ವರ ಈಶ್ವರ ಮಹೇಶ್ವರ ಲೋಕ ಮಹೇಶ್ವರ ಸರ್ವಲೋಕ ಮಹೇಶ್ವರ ಬಹುಶಃ ಇದಕ್ಕಿಂತ ಒಂದು ಇನ್ನೂ ಚೆನ್ನಾಗಿ ದೇವರನ್ನ ವಿಶೇಷಣಗಳಿಂದ ಹೇಳಿ ಹೊಗಳ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಅಷ್ಟು ಚಂದದ ಪದ ವರ ಅಂದ್ರೆ ಅತ್ಯಂತ ಉತ್ತಮ ಶ್ರೇಷ್ಠ ಅಂತ ಅರ್ಥ ವ ಅಂದ್ರೆ ಜ್ಞಾನರ ಅಂದ್ರೆ ಆನಂದ ಜ್ಞಾನಾನಂದದಿಂದ ಅತ್ಯಂತ ಹಿರಿತನವನ್ನ ಸಂಪಾದಿಸಿದ ವ್ಯಕ್ತಿ ಅಂತ ಅರ್ಥ ವರ ಅಂದ್ರೆ ಆನಂದದಿಂದ ಇರುವವ ಅಂತ ಅರ್ಥ ಈ ವಧು ವರ ಅಂತ ಇರುತ್ತಲ್ಲ ಅಲ್ಲೂ ಕೂಡ ಅವನಿಗೊಂದೇನೋ ಆನಂದ ಇವತ್ತೇನೋ ನನಗೆ ಸಿಕ್ಬಿಡುತ್ತೆ ಅಂತ ಆದ್ರಿಂದಾಗ ಅವನನ್ನು ವರ ಅಂತ ಕರೆಯದು ಆ ಮುಖ್ಯವಾಗಿ ವರ ಅಂದ್ರೆ ಭಗವಂತನ ವಿಶಿಷ್ಟವಾದ ಸನ್ನಿಧಾನ ಇರುತ್ತೆ ಅಂತ ಅರ್ಥ ಆದ್ರೆ ಈ ಸಾಮಾನ್ಯ ಒಂದು ಅರ್ಥ ಇಟ್ಕೊಂಡ್ರೆ ಅದು ಒಂದು ವರ ಈಶ್ವರ ಈಶನ ಶೀಲೇಶ್ವರ ಯಾರು ನಿರ್ವಹಣೆ ಮಾಡ್ತಾರೋ ಅನೇಕ ಕಾರ್ಯಕ್ರಮಗಳನ್ನ ಅಂಥವರಲ್ಲಿ ಆ ಕಾರ್ಯವನ್ನು ಮಾಡುವಾಗಲೂ ಆನಂದಮಯವಾಗಿ ಆ ಕಾರ್ಯವನ್ನು ಮಾಡುವವನಾದ್ರೆ ಅವನು ಈಶ್ವರ ಮಹೇಶ್ವರ ಇಂಥ ಅನೇಕ ಜನ ಈಶ್ವರರು ಇರ್ತಾರೆ ಅನೇಕ ಕಾರ್ಯಭಾರಗಳನ್ನ ನಡೆಸುವಂತಹ ಗಳು ಇರ್ತಾರೆ ಆ ಲೀಡರ್ಸ್ ಗಳಲ್ಲಿಯೂ ಕೂಡ ಮಹತ್ವವನ್ನು ತುಂಬುವಂತಹ ಈಶ್ವರ ಅಂದ್ರೆ ಅವರಿಗೆ ಸಪೋರ್ಟ್ ಮಾಡ್ತಾ ಅಂಥವರನ್ನ ಚೆನ್ನಾಗಿ ಪ್ರಚೋದಿಸ್ತಾ ಇರುವಂತಹ ಒಬ್ಬ ನಾಯಕ ಇರ್ತಾನೆ ಅವನು ಮಹೇಶ್ವರ ತಾನು ಸ್ವತಃ ತಿಳುವಳಿಕೆಯಿಂದ ಕೂಡಿ ಲೋಕ ಮಹೇಶ್ವರ ಅಂದ್ರೆ ಜ್ಞಾನವನ್ನ ಹೊಂದಿ ಒಂದು ಇಡೀ ದೊಡ್ಡ ವಲಯಕ್ಕೆ ಅಂತಹ ಮಹೇಶ್ವರರು ಯಾರಿರ್ತಾರೋ ಅವರೆಲ್ಲರನ್ನೂ ಪ್ರಚೋದಿಸುವ ರೀತಿಯಲ್ಲಿ ಯಾರಿರ್ತಾನೋ ಅವನು ಲೋಕ ಮಹೇಶ್ವರ ಅವನನ್ನೂ ಮೀರಿ ಎಲ್ಲಾ ಲೋಕಗಳಲ್ಲಿಯೂ ಕೂಡ ಇಂತಹ ತಿಳುವಳಿಕೆಗೆ ಬೇಕಾದ ಆ ದಾರಿಯನ್ನ ತೋರಿಸ್ತಾ ಅವರನ್ನೆಲ್ಲ ನಿಯಂತ್ರಿಸ್ತಾ ಇರುವಂತಹ ಮಹಾಶಕ್ತಿಯನ್ನ ಸರ್ವಲೋಕ ಮಹೇಶ್ವರ ಅನ್ನುವ ಶಬ್ದ ಹೇಳುತ್ತೆ ಯಾಕೆಂದ್ರೆ ನಮ್ಮ ಆ ಒಳಗೆ ಯಜ್ಞ ಅಂತಂದಾಗ ಅನೇಕ ತರದ ಯಜ್ಞಗಳ ಬಗ್ಗೆ ಹಿಂದೆ ನಾಲ್ಕನೇ ಅಧ್ಯಾಯದಲ್ಲಿ ಬಂದಿದೆ ಆ ಹಿಂದೆ ಆ ದೇಹವನ್ನ ಪರಿಗಣಿ ಪರಿಗಣಿಸ್ಬೇಕಾದ ರೀತಿ ಏನು ಅನ್ನೋದನ್ನ ಹೇಳಿದ್ರು ಪ್ರಾಣಾಪಾನಗಳ ನಡುವೆ ಕುಂಭಕ ಸ್ಥಿತಿಯಲ್ಲಿ ನಾವು ಉಸಿರಾಟವೂ ಕೂಡ ಒಂದು ಯಜ್ಞ ಅನ್ನುವ ದೃಷ್ಟಿಯಲ್ಲಿ ಭಗವಂತನನ್ನ ಧ್ಯಾನಕ್ಕಾಗಿ ಜೋಡಿಸಿಕೊಂಡಾಗ ಅವನು ಮುಕ್ತ ಸ್ಥಿತಿಯನ್ನು ಹೊಂದುತ್ತಾನೆ ಅಂತ ಅದನ್ನು ಬಿಡಿಸಿ ಮತ್ತೆ ಹೇಳಿದ್ರು ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾಮಾಂ ಶಾಂತಿ ಮೃಚ್ಛತಿ ಈ ಕುಂಭಕದ ಸ್ಥಿತಿಯಲ್ಲಿ ಇರುವಾಗ ಪ್ರಾಣಾಪಾನಗಳನ್ನು ಬಳಸಿಕೊಂಡ ಹೊತ್ತಿಗೆ ಇಂದ್ರಿಯಗಳನ್ನೆಲ್ಲ ನಿಯಂತ್ರಿಸಿ ಮುಕ್ತನಾಗಬೇಕು ಅಂತನ್ನುವ ಬಯಕೆಯಲ್ಲಿ ಹೃದಯದ ಮಧ್ಯದಲ್ಲಿ ಚಿಂತಿಸಬೇಕಾದ ಭಗವಂತನ ರೂಪ ಏನು ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದೆ ಮೂರು ವಿಶೇಷವಾದ ಗುಣಗಳನ್ನ ಈ ಪರಮಾತ್ಮನ ಪರಿಚಯಕ್ಕಾಗಿ ಹೇಳ್ತಾ ಇದ್ದಾರೆ ಒಂದು ಯಜ್ಞ ತಪಸಾನ ಯಜ್ಞ ತಪಸಾಂ ಭೋಕ್ತ ತಪಸ್ಸುಗಳ ಭೋಕ್ತೃ ಎಲ್ಲ ಲೋಕಗಳ ಮಹಾ ಒಡೆತನದ ರುವಾರಿ ಮ ಸರ್ವಲೋಕ ಮಹೇಶ್ವರ ಸರ್ವಭೂತಗಳಿಗೂ ಕೂಡ ಸಹೃತ್ ಅಂದ್ರೆ ಲೋಕದ ಆಚೆಗೂ ಇದ್ದಾನೆ ಲೋಕದ ಲೋಕದಲ್ಲೂ ಇದ್ದಾನೆ ಲೋಕಾತೀತನಾಗುವುದರ ಜೊತೆಗೆ ಜೀವನ ಒಳಗೂ ಕೂಡ ಸುಹೃದಂ ಅತ್ಯಂತ ಹತ್ತಿರದ ಬಂಧುವಾಗಿ ಸರ್ವಭೂತಾನ ಕೆಲವೊಮ್ಮೆ ಊರಿಗೆ ಉಪಕಾರಿಯಾಗಿರ್ತಾರೆ ಮನೆಯಲ್ಲಿ ಅವರ ಕಾರ್ಯಭಾರವೇ ನಡೆಯುವುದಿಲ್ಲ ಮನೆಯಲ್ಲಿ ಜೋರ್ ಇರ್ತಾರೆ ಹೊರಗೆ ಬಂದಾಗ ಇಲಿಯಂತೆ ಓಡಾಡ್ತಾರೆ ಭಗವಂತ ಎರಡನ್ನೂ ಮೀರಿ ಎರಡೂ ಕಡೆ ಶೈನ್ ಆಗುವಂತಹ ಒಂದು ವಿಶಿಷ್ಟ ಗುಣ ಅದ್ರಿಂದಾಗಿ ಸರ್ವಲೋಕ ಮಹೇಶ್ವರ ಅನ್ನೋದು ಅವನೇ ಭೂತ್ ಅತ್ಯಂತ ಜೀವಜಾತದ ಹೃದಯದ ಮಧ್ಯದ ಒಳಭಾಗದ ಗೆಳೆಯನೂ ಆಗಿ ಸರ್ವದಾ ನಮ್ಮ ಜೊತೆಗಿರ್ತಾನೆ ಅಂತಹ ಭಗವಂತನನ್ನ ಜ್ಞಾತ್ವ ತಿಳಿದು ಸರಿಯಾಗಿ ತಿಳಿದು ಅಂತ ರೀತಿಯಲ್ಲಿ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾನೋ ಆ ರೀತಿ ನನ್ನನ್ನು ಯಾರು ಉಪಾಸನೆ ಮಾಡುತ್ತಾನು ಇದು ಮೂರು ಉಪಾಸನೆಗೆ ಇರುವ ಗುಣಗಳು ನಮ್ಮ ಪ್ರತಿಯೊಂದು ಕಣ್ಣು ಬಾಯಿ ಇತ್ಯಾದಿಗಳೆಲ್ಲದರಲ್ಲೂ ಯಜ್ಞ ನಡೀತಾ ಇರುತ್ತೆ ತಿನ್ನುವುದು ಉಣ್ಣು ನೋಡುದು ಹಾರುದು ಕುಣಿಯುವುದು ಈ ಎಲ್ಲ ಯಜ್ಞಗಳ ಭೋಕ್ತರು ಅವನೇ ಅಂದ್ರೆ ನಮ್ಮ ಪ್ರತಿ ಚಟುವಟಿಕೆ ಅರ್ಪಿಸಿದ ಹಾಗಾಯಿತು ಸಮಸ್ತ ದೇಶದಲ್ಲಿ ಸರ್ವಲೋಕ ಮಹೇಶ್ವರ ಅಂದ್ರೆ ಸಮಸ್ತ ದೇಶದಲ್ಲಿ ವ್ಯಾಪಿಸಿ ನಿಂತಿದ್ದಾನೆ ಅದರಿಂದ ಸರ್ವಲೋಕ ಮಹೇಶ್ವರಂ ಎಲ್ಲ ಜೀವಜಾತಗಳನ್ನೂ ದೇವಾನುದೇವ ಘಟಾನುಘಟಿಗಳಾದ ದೇವತೆಗಳನ್ನೂ ಒಡೆತನದಲ್ಲಿ ಇಟ್ಟುಕೊಂಡವ ಕೊನೆದು ಪ್ರತಿ ಜೀವರ ಒಳಗೂ ಕೂಡ ಅತ್ಯಂತ ಹೃದಯದ ಮಧ್ಯದಲ್ಲಿ ನೆಲೆಸಿದ ಅಂತರಿಯಾಮಿಯಾಗಿ ಯಾರು ಭಗವಂತನನ್ನು ಚಿಂತಿಸ್ತಾರೋ ಅವನು ಶಾಂತಿಯನ್ನು ಹೊಂದುತ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಈ ಗೀತೆಯ ಚಿಂತನೆಯ ಐದನೇ ಅಧ್ಯಾಯದ ಭಾಗ ಮುಗಿಯಿತು ಮತ್ತೆ ಮುಂದೆ ಅದರ ವಿವರವನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ ಈಗ ಮತ್ತೊಂದೆರಡು ಗೀತೆಯನ್ನು ನಾವು ಕೇಳ ಕೇಳುವ ಅವಕಾಶ ವಾರುಣಿಯವರು ಹೇಳಿ ಆಮೇಲೆ ನಾಗರತ್ನ ಅವರು ಹೇಳ್ತಾರೆ ಅಥವಾ ಅಣುವಾಯ ಸ್ಥಿತಿ ಚಂದ್ರ ವಿಭೂಷಣ ಚಂದ್ರ ಪುರೋಗ್ಯ ಪದ ಪವಮಾನ ചന്ദ്രവിഭൂഷണ ചന്ദ്ര പുരോഗൈർവ്യപദാം ഗുരുഹം പവമാനം ആനന്ദതീർത്ഥ മഹാമുനി രാജം ഗോവിന്ദഭിഖാമനിമീ ആനന്ദതീർത്ഥ മഹാമുനിരാജം മഹാമുനി രാജം ഗോവിന്ദഭിഖാമണിമീഡ प्राणगणाधिपतिम्भुवि वाणी प्राणसमं दयाह्यपतीणम् आनन्दतीर्थमहामुनिराजं गोविन्दभक् शिखामनि मीड श्रीहनुमन्तमनन्त भुजिष्यं लङ्घित भक्त आनन्दतीर्थमहामुनिराजं गोविन्दभक्तशिखामणिमीड भीषण दुष्टकुलान्तकभीमं भीममभीतिदमिष्टजनान् आनन्दतीर्थमहामुनिराजन् गोविन्दभक्तशिखामणिरीडे शांतन शांत समे शांतकुले खकुले किल जात शांत मनंद शांत समे शांतकुले खकुले किल जात आनंदतीर्थ महामुनिराज गोविंद भक् आनंद तीर्थ महामुनि राजम गोविंद भक्त मीड़ आनंद तीर्थ महामुनि राजम गोविंद भक्त शिखा मीड़ अथ कल्याणी देवी विरचित अणुवायस्तुति कृष्णार्पणमस्तु धन्यवाद ಆ ಕೃತಜ್ಞತೆಗಳು ಸ್ವಾತಿಯವರು ಆಮೇಲೆ ಒಂದು ಹೇಳಿ ಈಗ ನಾಗರತ್ನ ಅವರು ಒಂದು ಹೇಳಿ ನಮಸ್ಕಾರ ಆಚಾರ್ಯ ಪರಮ ಪುರುಷ ಹರಿ ಗೋವಿಂದ ಕರಿಪರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ನಿಶಿಪೆ ಸರಸುರನ ಉಸುರ ತೊಲಗಿಸಿದ ಕುಸುಮ ಶರಣ ಪಿತ ಗೋವಿಂದ ರಸಪೂರಿತ ಶುತಿಮ್ಮ ಸುಳಿಸದಲೆ ತಂದು ಬಿಸಜ ಸಂಭವ ಗಿತೆ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ಜತನ ತಪದೆ ಅಮೃತ ಮಥನದಿ ನದಿ ಪರ್ವತವನ್ನು ಧರಿಸಿದೆ ಗೋವಿಂದ ಶತಕೃತುವಿನ ಸಿರಿ ಹತವಾಗೆ ಕಡಲನು ಮತಿಸಿ ಕೊಟ್ಟೆ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ಭೂತಳವೆರ ಸಾತಳ ಕಿಳಿದನ ಪಾತಾಳದಿ ಕಂಡೆ ಗೋವಿಂದ ಆತನೊಡನೆ ಖ್ಯಾತಿಲಿ ಮಾಡು ಮಹಿತಳವನು ತಂದೆ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ದುರುಳ ದೈತ್ಯನ ಸಿಳಿ ಕರುಳ ಮಾಲೆಯ ಮುಂಗುರುಳೊಳು ಧರಿಸಿದೆ ಗೋವಿಂದ ಗರಳ ಕಂದರ ವಿಧಿ ವ್ಯಕ್ತಿ ಪೊಗಳಲು ತರಳಗ ಭಯವಿತ್ತೆ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ವಾಮನಾಗಿ ನಿ ಸೀಮ ಬಲಿಯ ಕೈಯ ಭೂಮಿಯ ನಳೆದುಕೊಂಡೆ ಗೋವಿಂದ ತಾಮರಸೋದ್ಭವ ವಾಂಡ ಒಡೆದು ನಿಂದು ವ್ಯೋಮ ಗಂಗೆಯ ಪೆತ್ತೆ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ವರ ಪರಶುಧರನಗಿ ಭೂಪರ ಧಿಕರಿಸಿ ಸಂಹರಿಸಿದೆ ಗೋವಿಂದ ತರಹರಿಸದೇವ ಸುಂದರೆಯನೆಲ್ಲವ ಭೂಸುರರೆ ಕೊಟ್ಟೆ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ತ್ರಿನಯನನೊಲಿಸಿದ ನೊಲಿಸಿದ ರಾವಣನನು ರಣಾಂಗಣದೊಳಗೊರಸಿದ್ದೆ ಗೋವಿಂದ ಕ್ಷಣವೆಣಿಸದೆ ಮಣಿಪುರದಲ್ಲಿ ವಿಭೀಷಣಗೆ ಶಾಶ್ವತ ವಿತ್ತೆ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 वारणदन्तविदारण विदारण संहारण भुजबल गोविन्द वारणपुरपतिधारुण प्रियभूभारोत्तारण गोविन्द परमपुरुष हरि गोविन्द करिपरद नरायण गोविन्द नारायण 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 हरि नारायण नारायण ನಾರಾಯಣ ಕಥೆಯ ನಿರ್ಮಿಸಿ ಪತಿ ವ್ರತೆಯರ ಬಲು ವ್ರತಗಳ ಕೆಡಿಸಿದೆ ಗೋವಿಂದ ಜತನದಿಂದ ತ್ರಿಪುರವನ್ನು ರುಹಿ ದೇವತೆಗಳ ಸಲಹಿದೆ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ವಾಜಿಯ ಮರುಕದಿ ತೇಜದಲೇರಿ ಕನೋಜುರವುತನದೆ ಗೋವಿಂದ ವಾಜಿಯ ಬೆನ್ನೊಳು ರಾಜಿಪ ಗುಣದಂತೆ ಈ ಜಗದೊಳಗಿಪ್ಪೆ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ಮೇದಿನಿ ಗೋಸುಗ ಕಾದಿ ಕಲಹದಿ ವಿರೋಧಿಗಳನ್ನು ಕೊಂದೆ ಗೋವಿಂದ ಸಾಧುಗಳಿಗೆ ಸುಖ ವೈ ದೀಪಕಾಗಿ ನೆಲೆ ಆದಿಕೇಶವರಯ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿವರದ ನಾರಾಯಣ ಗೋವಿಂದ ನರಾಯಣ ನಾರಾಯಣ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ 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 ಧನ್ಯವಾದಗಳು ಆಚಾರ್ಯ ಕೃತಜ್ಞತೆಗಳು ಸ್ವಾತಿ ಅವರು ವಿನಾಯಕ ಪೈ ದೀಪ ಕುಲಕರ್ಣಿ ಅವ್ರು ಯಾರಾದ್ರೂ ಮೇಲೆ ಬರುತ್ತಾರ ಮೇಲೆ ಹಾಕೊಳ್ಳಿ ಹಾಡಿ ಪರವಾಗಿಲ್ಲ ನಾನು ಆಮೇಲೆ ಹಾಡ್ತೀನಿ ಇನ್ನೊಬ್ರು ಯಾರದು ವಿನಾಯಕ ಪೈ ಇದ್ದಾರೆ ಈಗ ಹಾ ಹೇಳಿ ಧನ್ವಂತಿ ಸುಳಾರಿ ಹೇಳಿ ತಾಯು ವೃದ್ಧಿಯಾಗುವುದು ಶ್ರೇಯಸ್ಸು ಬರುವುದು ಕಾಯ ನಿರ್ಮಲಿನ ಕಾರಣವಾಗುವುದು ಮಾಯ ಹಿಂದಾಗುವುದು ನಾನಾ ರೋಗದ ಬೀಜ ಬೇಯಿಸಿಕೊಳ್ಳುವುದು ವೇಗದಿಂದ ತಾಯಿ ಮುತ ಕುಸಿತ ದೇಹನಿ ಕಾಯವತೆತ್ತು ದುಷ್ಕರ್ಮದಿಂದ ಕ್ರಿಯಾ ಮಾಣ ಸಂಚಿತ ಭರಿತವಾಗಿದ್ದ ದುಃಖ ಹೇಯ ಸಾಗದ್ರು ಬಿದ್ದು ಬಳಲಿ ನೋಯಿಸಿಕೊಂಡು ನೆಲೆ ಗಾಣ ದೇವೊಮ್ಮೆ ತನ್ನ ಬಾಯಲ್ಲಿ ವೈದ್ಯ ಮುಟ್ಟಿ ಶ್ರೀಧನ್ವಂತಿಂದು ಸಾಕಿದಂತೆ ನೋಯ ಕೊಡದೆ ನಮ್ಮನ್ನು ಧ್ವನಿ

ು ದಯ ವೈ ಕುಂಟ ಕೇದಾರೀ ತೋರಿ ಸಾರಿಯ ಉದಯ ವೈಕುಂಟ ಕೇದಾರಿ ತೋರಿ ಸಾರಿಯಾವು ದೈಯ ದಾರಿ ತೋರಿಿಸು ದಯ ದಾರಿ ತೋರಿ ಸಯ್ಯ ಆಧಾರ ಮೂರುತಿ ನಿನ್ನ ಪಾದ ಸೇರುವುದಕ್ಕೆ ದಾರೀಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿ ಸಯ್ಯ ಬಲು ಬವದನುಭವದಿ ಕತ್ತಲೆಯೋಳು ಬಲು ಅಂಜುತೆ ನಡುಗಿ ಬಲು ಬವದನುಭವದಿ ಕತ್ತಲೆಯೋಳು ಬಲುವಂಜುತೆ ನಡುಗೀ ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ ಹೊಳೆವಂತ ದಾರಿಯ ತೋರೋ ನಾರಾಯಣ ದಾರೀ ಯಾವುದಯ್ಯಾ ದಾರಿ ದಾರಿ ತೋರಿಸಯ್ಯಾ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಈ ಪರಿಯಿಂದಲಿ ನಿನ್ನ ನೆನೆಸಿಕೊಂಬೆ ಈ ಪರಿಯಿಂದಲಿ ನಿನ್ನ ನೆನೆಸಿಕೊಂಬೆ ಶ್ರೀಪತಿ ಸಲಹೆನ್ನ ಭೂಪ

ಪನ್ನಗ ಶನ ಶ್ರೀ ಪುರಂದರ ವಿಠಲ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಇನ್ನು ಪುಟ್ಟಿಸದಿರು ಎನ್ನ ನಾರಾಯಣ ದಾರೀ ಯಾವುದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರೀ ಯಾವುದಯ್ಯ ದಾರಿ ತೋರಿ ದಾರಿ ದಾರೀ ಯಾವುದೈಯ್ಯ ದಾರಿ ಕೃತಜ್ಞತೆಗಳು ಸಾಂದೀಪ್ ಅವರು ಹೀಗೆ ಹೇಳ್ಬೋದಾ ಶಿಲ್ಪ ಅವರ ಆಮೇಲೆ ರೋಗ ನಿವಾರಣವಾಗುವುದು ಮಹಾಯೋಗಿಗಳು ನೆರೆದು ನಿಗಮ ಸುಪೂರಾಣ ಭಗವತ ಪಂಚರಾತ್ರ ಗಮವ ಶೋಧಿಸಿ ವೇಗದಿಂದಲೇ ದುಗ್ಧ ಸಾಗರ ಮಧ್ಯದೊಳಗೆ ನಾಗರಾಜನ ಮೇಲೆ ಯೋಗ ನಿದ್ರೆಯೋಳಿಪ್ಪ ವಾಗಿ ಶಪಿತನ ಇಂಬಾಗಿ ನೆನೀಸಲು ಪೋಗುವ ದಘವೆಂದು ಯೋಗೀಶ್ವರ ರುಷಿರದೂಗಿ ಸಾರುವ ಚೆನ್ನಾಗಿ ಶ್ರೀಹರಿಯ ನಾಮ ಈಗ ಸಂಸಾರವೆಂಬು ಬ್ಯಾಗಿ ಪದ್ಯದ ನರರು ಜಾಗು ಮಾಡದೆ ಬಲು ಜಾಗರ ಜಾಗರಾಗಿ ತಂಬಲಾಗುವಂತೆ ಉಂಡು ತೈಗಿ ತೃಪ್ತಿ ಬಡುವುದು ಭೋಗಾನಂದ ನಿಮಗೆ ಯೋಗಾನಂದ ಆಗಾರ ಹಾಗ ವಿತ್ತು ಲಗನ ಕೈಯಿಂದ ತೂಗಿ ಬೆಲೆಗೆ ವತ್ಸ ವೇಗ ತರುವುದಲ್ಲ ಶ್ರೀ ಗುರು ಧನ್ವಂತ್ರಿ ವಿಜಯವಿಠಲ ನಾಮ ದ್ವೇಷ ಭಾಗಿಗಳಿಗೆ ಸಲ್ಲ ಶ್ರೀ ಗೌರಿ ಪತಿ ಬಲ್ಲ ಅಡವಿ ಗಿಡವ ತುಕ್ಕಿಯ ಕಳಿ ತರುವದಲ್ಲ ಕೊಡಲಿಯಲಿ ಕಡಿದು ಪೊತ್ತು ತರುವದಲ್ಲ ಪುಡಿ ಮಾಡಿ ಅರಿದು ಮುದ್ದೆ ಮಾಡುವುದಲ್ಲ ಅಡಿಗೆ ಎಣೆ ಮಾಡಿ ಪಾಕಕ್ಕಿಳಿಬದಲ್ಲ ಅಡಿಗಳಿಗೆ ಬಾಯಿ ತೆರೆದು ಬೇಡುವದು ಅಲ್ಲ ಕೊಡರು ಪರರು ಎಂದು ದುಃಖ ಬಡವ ಭಾಗ್ಯವಂತರೆಂಬ ವಚನ ಸಲ್ಲ ಪೊಡವು ಬಲು ಸವಿಯಾದ ಔಷಧವು ಕುಡಿಯಬಲ್ಲವರಿಗೆ ರುಚಿ ಬಲು ರುಚಿ ಕಾಣು ಕಡಲಶಯನ ನಮ್ಮ ವಿಜಯ ವಿಠಲರೇಯನ ನಾಮ ಕಡು ನಾಮೃತವೂ ಸರ್ವರೋಗ ಹರವು ಪಥ್ಯ ಮಾಡುವುದಲ್ಲ ಮೊದಲಿಲ್ಲ ಪೈತ್ಯ ಹೆಚ್ಚಿತು ಎಂದು ಬಳಲಿ ಬೀಳುವದಲ್ಲ ಶೈತ್ಯವಾತ ವಾತ ಭ್ರಮಣ ಮೇಹ ಹೆಚ್ಚುವುದಲ್ಲ ಅಪತ್ಯವಾಯಿತು ಎಂದು ಶೋಕಿಸುವುದೂ ಸಲ್ಲ ನಿತ್ಯ ಕೊಳ್ಳಲು ಲೇಷ ರುಚಿ ಕೇಡುವುದಲ್ಲ ಸತ್ಯವಲ್ಲದೆ ಇದು ಎಂದಿಗೂ ಪುಸಿಯಲ್ಲ ಮೃತು ಮೃತ್ಯುವಿನ ದೂತರಿಗೆ ಕಸವಾಗಿ ಇಪ್ಪದು ಮೃತ್ಯರಾದವರಿದು ಪಾಲೀಪದು ಸತ್ಯ ಅವಲ್ಲಭ ಸಿರಿ ವಿಜಯವಿಠಲರಂಗನ್ನ ಸ್ತುತ್ಯ ಮಾಲ್ಪರ ಮನಗೆ ಶೋಭಿಸುವುದು ಸರಿ ಬಂದ ದೊಣಲುಂಟು ಸರಿ ಬಂದ ಕಾಲಕ್ಕೆ ಸರಿಸರಿ ಬಂದಂತೆ ಸುರಿದಿ ಸುಖಿಸೇ ತನ್ನ ಜರೆ ಮಾರಣ ಜಡ ಜ್ವರ ಜಠರಾದಿ ರೋಗಗಳು ಉರುಳಿ ಹೋಗುವಯ್ಯ ಸುರಕ್ಷಿತವಾಗಿ ಹ ಪರದಲ್ಲಿ ಪೊರೆಬದು ಸುರಮು ನೀನು ತುಸಿರಿ ವಿಜಯವಿಠಲರೇಯನ ನೆರೆ ನಂಬಿದವರಿಗೆ ಹಿರಿದಾಗಿ ಒಲಿವದೂ ಬುದ್ಧಿವಂತರೆಲ್ಲರ ಮೆತ್ತು ಸವಿ ನೋಡಿ ಜನಕ್ಕೆ ಶುದ್ಧ ಜೀವಿಗಳಿಗಿ ಸುದ್ಧವೆಂದು ಧರಿಗೆ ಬೀರೆ ಎದ್ದು ಕುಳಿತು ಇದ್ದು ತಿರುಗಾಡುತ್ತ ಇದ್ದ ಕಾಲಕ್ಕೆ ಸಮೀಪ ಹೊದ್ದುಕೊಂಡು ಈ ಉದ್ದಿನಷ್ಟು ಪಾಪ ಹೊದ್ದು ಕೊಡದೆ ಓಡಿಸಿ ಜ್ಞಾನ ಅಬ್ದಿಯೊಳಗಿಡುವುದು ಶ್ರದ್ಧೆ ವೈರಾಗ್ಯವಿದ್ದು ಮುದ್ದು ರಂಗ ವಿಜಯ ವಿಠಲನೋ ವೈದ್ಯನೇ ತಾನಾಗಿ ನಿಂತು ಬದ್ಧವಾಗಿದ್ದ ಬಗೆ ಮದ್ದು ಇತ್ತು ಮಾಡಿಸುವ ಬಹಿರಂತರ ರೋಗ ನಿವಾರಣವಾಗುವುದು ಅಹಿಷಾಯಿ ವಿಠಲ ನಾಮ ಔಷಧಕ್ಕೆ ಶ್ರೀಮತಿ

ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ಮುಕುಂದ ಪರತರ ಪರಮಾನಂದ ನಾರಾಯಣ ನಾರಾಯಣ ಗೋವಿಂದ ಹರಿನಾರಾಯಣ ನಾರಾಯಣ ಗೋವಿಂದ ಬದರಿ ನಾರಾಯಣ ನಾರಾಯಣ கோவிந்த பரி நாராயண கோவிந்த உடுப்பி நாராயண நாராயண கோவிந்த நாராயணவிருமல நாராயண நாராயண கோவிந்த திருமலக நாராயண 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 கோவிந்த கோவிந்த வெங்கட ಮೊದಲು ಉದಿಸಿ ಸೋಮನ ಸದೆದು ವೇದಗಳ ತಂದ ಮಂದರ ಧರತ ಅಮೃತ ತಂದು ಉಣಲೆಂದ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ಮತ್ಸ್ಯ ನಾರಾಯಣ ನಾರಾಯಣ ಾಯಣ ಗೋವಿಂದ ಕೂರ್ಮ ನಾರಾಯಣ ನಾರಾಯಣ ಭೂಮಿಯ ಕದ್ದ ಸತಿಯಳ ತಂದ ದುರುಳ ಹಿರಣ್ಯನ ಕರುಳ ಬಗೆದು ತನ್ನ ಬಗೆಯಿಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ವರಹ ನಾರಾಯಣ ನಾರಾಯಣ ಗೋವಿಂದ ನರಹರಿ ನಾರಾಯಣ ನಾರಾಯಣ ಗೋವಿಂದ ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಿ ತುಳಿದ ದಯದಿಂದ ಧಾತ್ರಿಯೊಳು ಮುನಿ ಪುತ್ರನಾಗಿ ಬಂದು ಕ್ಷತ್ರಿಯರೆಲ್ಲರ ಕುಂದ ನಾರಾಯಣ ನಾರಾಯಣ ಗೋವಿಂದ ಹರಿನಾರಾಯಣ ನಾರಾಯಣ ಗೋವಿಂದ ವಾಮನ ನಾರಾಯಣ ನಾರಾಯಣ ഗോവിന്ദ ഭാർഗവ നാരായണ നാരായണ ഗോവിന്ദ മടദിഗര ഗടലന കട്ടി ഹിഡു രാവണന കൊന്ദ ഗോ കുലദീ പുട്ടി ഗോവളന ಕೃಷ್ಣ ತವಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ कृष्ण नारायण नारायण गोविन्द चलदलि त्रिपुर सतयर व्रतद दरेयोळु परमानीचर समरे ಕುದುರೆರಿದ ಕಲ್ಕಿ ಚಂದ ನಾರಾಯಣ ನಾರಾಯಣ ಗೋವಿಂದ ಹರಿನಾರಾಯಣ ನಾರಾಯಣ ಗೋವಿಂದ ಬುದ್ಧ ನಾರಾಯಣ ನಾರಾಯಣ ಗೋ कल्कि नारायण नारायण गोविन्द दोषदूर श्रीपुरन्दर विठल पोषित भक्त सुवृन्द ദോഷൂർ പുരന്തര ഭക്തി ഭക്തിസൃന്ദോവിനാരായണ നാരായണ നാരായണ ഗോവിന്ദ നാരായണ ഗോവിന്ദ നാരായണ ഗോവിന്ദ ഗോവിന്ദ ഗോവിന്ദമുക്കുന്ദ പരതര പരമാനന്ദ நாராயண நாராயணவிரி நாராயண நாராயணவி பதரி நாராயண நாராயணவி பண்டரி நாராயண நாராயணவி உடப்பி நாராயண நாராயண രംഗനാരായണ നാരായണ ഗോവിന്ദ തിരുമലനാരായണ നാരായണ ഗോവിന്ദ വെങ്കടനാരായണ നാരായണ ഗോവിന്ദോവിന്ദ ഹരി ഗോവിന്ദ ഹരി ഗോവിന്ദ ഹരി ഗോവിന്ദ ഹരി ഗോവി ಹರಿ ಗೋವಿಂದ ಕೃತಜ್ಞತೆಗಳು ಈಗ ಯಾರು ಇನ್ನೊರು ಹೇಳಿದ್ದಾರೆ ಯಾರಾದ್ರೂ ಪದ್ಮಜವರು

ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೆಯೇ ಮಗಾಯಿಗಳ ನಿತ ತೋಳನ್ನಾಡೈ ಸ್ವಾಮಿ ಘಳಿರು ಗಳಿರೆಂಬ ಗೆಜ್ಜಲಿನಲಿಯುತ ತೋಳನ್ನಾಡೈ നിലുവ നിലു കള തോളന്നാടെ സ്വാമി ചെലുവ മക്കള മുണിക്കവേ തോളന്നാട തോൾ തോൾ തോള് രംഗ തോൾ 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 രംഗ തോളന്നാടയേ നീലവർണത ബാലകൃഷ്ണനെ തോളന്നാടേ സജ്ജന സത്യക ധർമ്മവ നഴസദ തോളനാടൈ സ്വാമി അർജുനാരഥ സാരഥ്യ തോളന്നാടയേ लज्जे कीडाद्रौपदी काद तोळन्नाडै स्वामि वज्रपञ्जर पाण्डवप्रिय तोळन्नाडय तोळु 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 थोल, गङ्गोळन्नाडै नीलपर्णद बालकृष्णे तोळन्नाडै ಪೂತನಿಯಂಬ ಬಳಸುವನೆ ಹೀರಿದ ತೋಳನ್ನಾಡೈ ಸ್ವಾಮಿ ಮಾತೆಯ ಪಿತನಾಣುಗನ ಮಡುಹಿದ ತೋಳನ್ನಾಡೈ ಮಾತಿಗೆ ಶಿಶುಪಾಲನ ಶಿರ ತರಿದ ತೋಳನ್ನಾಡೈ ಸ್ವಾಮಿ ಶ್ರೀ ತುಳಸಿಯ ಪ್ರಿಯ ನಿತ್ಯ ವಿನೋದಿ ತೋಳನ್ನಾಡೈ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೆಯೇ ನಖದಿಂದ ಹಿರಣ್ಯಕನು ದರವಸೀಳಿದ ತೋಳನ್ನಾಡೈ ಸ್ವಾಮಿ ಸುಖವನಿತ್ತು ಪ್ರಹ್ಲಾದನ ಕಾಯ್ದ ತೋಳನ್ನಾಡೈ ವಿಕಳಿತ ಗಳಿಸಿದ ಗೋಪಿಯರೆಲ್ಲರ ತೋಳನ್ನಾಡೈ ಸ್ವಾಮಿ ಸುಖ ತೀರ್ಥರ ಪತಿ ವಿಠಲನೆ ತೋಳನ್ನಾಡೈ ಸುಖೀರ್ ತರಪತಿ ಪುರದರ ವಿಠಲನೆ ತೋಳನ್ನಾಡೈ ತೋಳ್ ತೋಳ್ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಕೃಷ್ಣಾರ್ಪಣ ಕೃತಜ್ಞತೆಗಳು ಇವತ್ತಿನ ಈ ಏಕಾದಶಿಯ ಇಷ್ಟು ಹೊತ್ತಿನ ಭಜನೆ ಅನುಸಂಧಾನ ಈ ಭಾ ಈ ಕಾಲ ಕಲಾಪದಲ್ಲಿ ಭಾಗವಹಿಸಿದ ಎಲ್ಲ ಸಜ್ಜನರಿಗೂ ಹಾಡಿದವರಿಗೂ ಕೇಳಿದವರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇವತ್ತಿನ ಈ ಚಿಂತನೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಹೃತ್ಪೂರ್ವಕವಾದ ಮತ್ತೊಮ್ಮೆ ನಮಸ್ಕಾರ